ಅದನ್ನು ಒಂದು ಎರಡು ಸರ್ತಿ ನೋಡಿಬಿಟ್ಟು, ಯಾಕೆಂದರೆ ಕಂಟೆಂಟ್ ಇದುವರೆಗೂ ಏನು ತೋರಿಸಿಲ್ಲ, ಕಂಟೆಂಟನ್ನು ಒಂದು ಸರ್ತಿ ನೋಡಿ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕೇಳುವ ಪ್ರಶ್ನೆಗಳು ಉತ್ತರಗಳು ಜಗ್ಗಿಸ್ತಾರೆ ಇರ್ತಾರೆ, ಅದಕ್ಕೆ ನಮ್ಮ ಕಡೆಯಿಂದ ಗೊತ್ತಿರಬಹುದಾದಂಥ ಉತ್ತರಗಳನ್ನ ಕೊಡ್ತಾ ಹೋಗ್ತೀವಿ. ಫಸ್ಟು ಟ್ರೇಲರ್ ನೋಡ್ಬೋಣ ಅಂತ ಅನ್ಕೋತೀವಿ. ಪ್ಲೇ ಮಾಡ್ಬೋದಾ? ಮಾಡ್ಬೋದಾ? ವಿತ್ ಪರ್ಮಿಷನ್? ಎಸ್ ಪ್ಲೀಸ್. ಎಸ್, ಜಗ್ಗೇಶ್ ಅವರ ಅಮೋಘವಾದ ಅಭಿನಯವನ್ನು ಇಷ್ಟರಲ್ಲೇ ನೋಡ್ತಿದ್ದೀರಿ. ಚಿತ್ರದ ಮುಖಾಂತರ March 8 ತೆರೆ ಕಾಣ್ತಾ ಇದೆ. ಮತ್ತು ಈ ದಿನ ಇಲ್ಲಿ ಸೇರಿದ್ದೀವಿ ಮಠ ಮಂಜುನಾಥ, ಎದ್ದೇಳು ಮಂಜುನಾಥ ಮತ್ತು ರಂಗನಾಯಕ. ಆ ಚಿತ್ರಗಳು ನಮಗೆ ಟೀಸರ್ ಆಗಿ ವರ್ಕ್ ಆಗಿದೆ. 2006 ಮಠ ಬಿಟ್ಟಿದ್ದು ಎರಡು ಅವರದ್ದು, ಅದನ್ನು ಮೆಚ್ಚಿದ್ರಿ, ಆಭಾರಿಗಳು ನಾವು. ಆನಂತರ ಎದ್ದೇಳು ಮಂಜುನಾಥ, ಎಲ್ಲರೂ ಅದನ್ನು ಅಟ್ರು ಫ್ಲಾಪ್ ಆಗುತ್ತೆ ಫಿಲಮ್ ಅಂತ ಭವಿಷ್ಯ ನೋಡಿದ್ರು ಇಡೀ ಗಾಂಧಿನಗರ. ನಾನು ಜಗೇಶ್ ಸರ್ ಹತ್ರ ಹೇಳಿ ಕಣ್ಣೀರು ಹಾಕಿದ್ದೆ, ಅವ್ರ ಜ್ಞಾಪಕ ಇದೆ. ಅಣ್ಣ ಹಿಂಗನ್ಬಿಟ್ರಣ, ಇಲ್ಲಣ ಅದು ವರ್ಕ್ ಆಗತ್ತಣ, ಜನ ನೋಡ್ತಾರಣ ಅದನ್ನು, ಜನಕ್ಕೆ ಕ್ವಾಲಿಟಿ ಬೇಕು, ಕಂಟೆಂಟ್ ಬೇಕು, ಅದ್ರಲ್ಲಿ ವಿಶೇಷವಾಗಿದೆ ನಿಮ್ಮ ಅಭಿನಯ ಎಲ್ಲೋ ಇದೆ, ಆ ಥರದ್ದು ಮಾಡಿ ತುಂಬ ಕಷ್ಟ, ಒಬ್ಬ ಕಲಾವಿದನಿಗೆ ಮಾತ್ರ ಸಾಧ್ಯ ಅದು, ಹೀಗೆಲ್ಲ ಮಾತಾಡಿದ್ದು. ಆನಂತರ ಅದು ರೆಕಾರ್ಡ್ ಮಾಡ್ತು. ನಂತರ ಬಂದಿದ್ದು ರಂಗನಾಯಕ, ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಅಚ್ಚುಕಟ್ಟಾಗಿ ತುಂಬ ಒಂದು ವಿಶೇಷವಾದ ಸಿನಿಮಾ ಕೊಡಬೇಕು ಅಂತ ರಂಗನಾಯಕವನ್ನು ರೂಪಿಸಿದ್ದೀವಿ. ಅದರ ಕೆಲವು ತುಣುಕುಗಳನ್ನ ನೀವು ನೋಡಿದ್ದೀರಿ, ಎಂಜಾಯ್ ಮಾಡಿದ್ದೀರಿ, ನಾವು ಕೇಳಿಸ್ತಿತ್ತು. ಅದು ಥಿಯೇಟ್ರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ, ಅಂದರೆ ಜನ ನಕ್ಕಾಗ, ಆಡಿಯನ್ಸ್ ನಕ್ಕಾಗ ಆ ಬರವಣಿಗೆಗೆ ಸಾರ್ಥಕತೆ, ಅಭಿನಯಕ್ಕೆ ಸಾರ್ಥಕತೆ, ಎಫರ್ಟ್ಗೆ ಸಾರ್ಥಕತೆ ಅಂತ ನಂಬಿರುವಂತಹ ತಂಡ ನಮ್ಮದು. ಈಗ ನಾನು ಜಗ್ಗೇಶ್ ಸರ್ನ ವೇದಿಕೆ ಮೇಲೆ ಕರಿತೀನಿ. ನಿಮ್ಮ ಪ್ರಶ್ನೆಗಳೇನಿದ್ರು ಮಠ ಖಂಡಿತ ಕೇಳಬಹುದು. ಅಣ್ಣ ಒಂದು ಫಸ್ಟ್ ನಾನೊಂದು ಕೇಳ್ಬಿಡ್ತೀನಿ ಅಣ್ಣ, ನಾನೇ ಫಸ್ಟ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಬರ. ಅದೇ ಭಾಳ ಕೂತ್ರೆ ಸರಿ ಇಲ್ಲ ನಿಂತ್ಕೊಳ್ಳಿ ಅಂದರು. ನಾನು ನಿಂತ್ಕೊಳ್ಳೋಕೆ ತುಂಬ ವರ್ಷ ಕೂತವನು, ಹಾಗಾಗಿ ನಿಂತ್ಕೋತೀನಿ ಒಂದಿನ ಅಭ್ಯಂತರ. ಏನು ಅಂತಿದ್ರಿ? ಅದೇ ಫಸ್ಟ್ ಪ್ರಶ್ನೆ ಅಣ್ಣ, ಅಥವಾ ಒಂದು ನಿಮಿಷ ನಿಂತ್ಕೊಳ್ಳಿ, ನಮ್ಮ ನಿರ್ಮಾಪಕರು ಎಲ್ರಿಗೂ ಪರಿಚಯ ಇರುತ್ತೆ. ಬರಲಿ ಅವನು, ಬರಲಿ, ಬಾರ ಒಂದು ನಿಮಿಷ, ಓಕೆ ಪ್ಲೀಸ್ ಕಮ್, ಯಾ ಬನ್ನಿ. ಅವನಿಗೊಂದು ಮೈಕ್ ಕೊಡ್ರಿ. ಹಾಂ, ನಮ್ಮ ನಿರ್ಮಾಪಕರಾದಂಥ ವಿಖ್ಯಾತ ಅವರು ಒಂದು ಕನ್ನಡ ಚಿತ್ರರಂಗದ ಜೋಗಿ ಚಿತ್ರದ ಹೊಡಿಮಗ ಹೊಡಿಮಗ ಹಾಡನ್ನು ಹಾಡ್ತಾರೆ. ತೋರಿ ಹಾಡ್ರಿ. ಕೌ ಈ ಚಿತ್ರದ ನಿರ್ಮಾಪಕ, ಆತನ ವಯಸ್ಸು 34. ಅವ್ರಿಗಿಂತ ನಾನು 17 ದೊಡ್ಡವನು. ನನಗಿಂತ ಇದು ಈ ಥರದ ಒಂದು ದೊಡ್ಡ ಚಿತ್ರವನ್ನು ನಿರ್ಮಿಸಿದ್ದಾರೆ. ಅಥವಾ ಏನು ಕೇಳಕ್ಕೆ ಹೊರಟಿದ್ರು ಅಂದ್ರೆ ಇಷ್ಟೇ ಅಣ್ಣ, ಒಂದೇ ಒಂದು ಕಮಿಟ್ಮೆಂಟ್ ಕೇಳೋಕ್ಕೆ. ಈಗ ಸಿನಿಮಾ ಚೆನ್ನಾಗಿರುತ್ತೆ. ಹಾಂ, ಸಿನಿಮಾ ಚೆನ್ನಾಗಾಗತ್ತೆ, ಖಂಡಿತ ಲಾಭ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಜನ ನೋಡೇ ನೋಡ್ತಾರೆ ಅಂತ ಅನ್ನೋಂಥ ವಿಶ್ವಾಸವೂ ಇದೆ. ನಂತರ ಮಠ ಆಯಿತು, ಎದ್ದೇಳು ಮಂಜುನಾಥ ಆಯಿತು, ರಂಗನಾಯಕ ಆಯಿತು, ಆದಮೇಲೆ ಚೆನ್ನಾಗಿ ದುಡ್ಗಿಟ್ಟು ಬಂದಾಗ ಇದೇ ಕಾಂಬಿನೇಷನ್ 4 ಫಿಲಮ್ ಮಾಡ್ತೀರಾ ಇಲ್ವಾ? ಮಾಡಿದೆ ಏನು ಸರ್. ಓಕೆ, ಅಲ್ಲ ಅಲ್ಲ, ಅಡ್ವಾನ್ಸ್ ಏನು ಈಗ ಬೇಡ, ಆಮೇಲೆ ಕೊಡಿ, ನಿಧಾನ ಕೊಡಿ. ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ, ಮಾಡ್ತೀರಿ ಇಷ್ಟು ಜನ ಅನ್ನೋದು ಖಂಡಿತ. ಕನ್ಫರ್ಮ್, ಖಂಡಿತ ನೀವು ಅವಕಾಶ ಕೊಟ್ಟು ಮಾಡಿದೆ. ಏ ಖಂಡಿತ. ಸೊ 4 ಚಿತ್ರ ಅಂತ ಯಾರು ಕೇಳಿದ್ರು, ಇವರು ವಿಖ್ಯಾತ. ಏನು ಸರ್ 4 ಫಿಲಮ್ಗೆ ಏನು ಟೈಟ್ಲ್ ಇಡ್ತೀರಿ ಸರ್ ಅಂತ, ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್, ಕತೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ. ಇಲ್ಲ, ಟೈಟ್ಲ್ ಫಿಕ್ಸ್ ಆಗಿದೆ, ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂತ. ಇದು ನನ್ನ ಟೈಟ್ಲ್, ಯಾರು ಮುಟ್ಟೋಂಗಿಲ್ಲ. ಇಷ್ಟು ದಿನ ಆ ಟೈಟ್ಲು ಜಗ್ಗೇಶ್ವರದಾಗಿತ್ತು, ಅದು ಮರ್ತೋಗಿದೆ ಈಗ. ಈಗ ಆ ಟೈಟ್ಲನ್ನ ಮತ್ತೆ ತರ್ತಾ ಇದ್ದೀನಿ, 4 ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಬಂದು ಕಿತ್ತೋದ್ ನನ್ನ ಮಗ. ಓಕೆ, ಅದು ಆ ಕಿತ್ತೋದ್ ನನ್ನ ಮಗ ಯಾರು? ನಾನಪ್ಪ. ರೈಟ್. ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ, ಹಾಸ್ಯಮಯವಾಗಿರಲಿ ಏನು ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಹೊರತು ಇಲ್ಲಿ ಬೋರ್ ಹುಡ್ಸುವಂತಹ ಪ್ರಸ್ತಾಪ ಪ್ರಸಂಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದು ಹೇಳಬೇಕಾಯ್ತು. ಇದು ಯಾರಾದರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳಬಹುದು. ಇಲ್ಲ, ಇದು 3 ಸಿನಿಮಾ ಗೆಟಪ್ ಸರ್. ಆ್ಯಕ್ಚುಲಿ ನನ್ನ ಹೆಸರು ಯಾರು ಹೇಳ್ಬೋದಾ? ನೀವೇ ಹೇಳ್ಬೋದಾ? ಕೇಳಿದ್ರಿ ಈ ಗೆಟಪ್ಪಿನ ಹೆಸರು. ಆ್ಯಕ್ಚುಲಿ ಗುರುಪ್ರಸಾದ್ ಅನ್ನುವ ನಿರ್ದೇಶಕ ಇದರಲ್ಲಿ ಅಭಿನಯಿಸ್ಕೊಂಡಿದ್ದಾನೆ, ಅವನ ಚಿತ್ರದಲ್ಲಿ ನಿರ್ದೇಶಕನಾಗಿ ಅಭಿನಯಿಸಿದ್ದಾನೆ. ಅಂದರೆ ಅವನ ಹೆಸರು ಬಂದು ಪದ್ಮನಾಭ ಶರ್ಮ, ಅವನ ಗೆಟಪ್ ಇದು. ಆ ಗೆಟಪ್ಪಲ್ಲೇ ಬರ್ತೀನಿ ಅಂತ ಹೇಳಿ ಒಂದು ಇದಾಗಿ ಬಂದಿರೋವಂಥದ್ದು. ಖಂಡಿತ ಖಂಡಿತ, ಚಿತ್ರ ನೋಡಿದಾಗ ಅದಿನ್ನೂ ಚೆನ್ನಾಗಿ ಗೊತ್ತಾಗತ್ತೆ. ಎಸ್ ಅಣ್ಣ.
ಸಿನಿಮಾ ಇದೇ ಪ್ರಶ್ನೆ ನಾನು ಶೂಟಿಂಗ್ ಅಲ್ಲೂ ಕೇಳಿದ್ದೆ, 1911 ಹೆಂಗೆ ಇದು ಅಂತ. ಅದೇ ಇರೋದು ಮಜಾ, ಅಲ್ಲಿ ಒಳಗಡೆ ನೋಡಿದಾಗ ಗೊತ್ತಾಗತ್ತೆ. ಎಸ್, ಕಥೆಯಲ್ಲಿ ಇದೆ ಅಂದ್ರೆ ಸ್ವಲ್ಪ ನಾನು ವಿಸ್ತಾರವಾಗಿ ಹೇಳಿದಾರೆ. ಒಂದೇ ನಿಮಿಷ ಟೈಮಲ್ಲಿ ಕ್ರಿಯೇಟಿವ್ ಚಿತ್ರ, ನಾನ್ ಕ್ರಿಯೇಟಿವ್ ಚಿತ್ರ, ಮೊನಾಟನಸ್ ಹೋಗ್ತೀವಿ ಸರ್, ಒಂದೇ ಥರ ಇದೆ ಸರ್, ಅದು ಹಂಗೆ ಇತ್ತು, ಇದು ಹಂಗೆ ಇತ್ತು, ಇದು ಹಂಗೆ ಇತ್ತು ಅಂತಿದ್ದ ಕಾಲಘಟ್ಟದಿಂದ ಬ್ರೇಕ್ ಮಾಡೋಕ್ಕೆ ಮಠ ಬಂತು. ಬ್ರೇಕ್ ಮಾಡೋಕ್ಕೆ ಎದ್ದೇಳು ಮಂಜುನಾಥ ಬಂತು. ಅದರಲ್ಲಿ ಐಟಮ್ ಸಾಂಗ್ ಇಲ್ಲ, ಅಥವಾ ರೆಗ್ಯುಲಾರಿಟೀಸ್ ಯಾವುದೂ ಇಲ್ಲ, ಕ್ರಿಯೇಟಿವಿಟಿ ಇದೆ ಅಲ್ಲಿ. ಆ ಕ್ರಿಯೇಟಿವಿಟಿ ಸ್ವತಂತ್ರ ನಿರ್ದೇಶಕನಿಗಿರುತ್ತೆ ಮತ್ತು ಆಡಿಯನ್ಸ್ ಅದನ್ನು ತಗೋತಾರೆ. ಅದನ್ನು ಪದೇ ಪದೇ ಪ್ರೂವ್ ಮಾಡ್ಕೊಂಬಂದಿದ್ದೀವಿ. ಈಗ ಅದೇ ಪ್ರಶ್ನೆನ ಸೆನ್ಸಾರ್ ಚಂದ್ರಶೇಖರ್ ನನಗೆ ಮಠದಲ್ಲಿ ರಾಜ ಅಸಂಬದ್ಧವಾಗಿ ಇಂಗ್ಲೀಷ್ ಎಲ್ಲ ಮಾತಾಡ್ತಾನೆ ಅಂತ, ಹೆಂಗೆ ಸರ್ ಅಂತ, ಅಸಂಬದ್ಧ ಅದು ಯಾಕಂತೀರಿ ಸರ್? ಇಲ್ಲ ನನಗೆ ಬಿಟ್ಟಿದ್ದೀರಿ, ಅದು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಆ ರಾಜ ಮಾತಾಡೋದು. ಏ ನಂಗೆ ಟೆನ್ಷನ್ ಆಗಿದೆ ಕಣಯ್ಯ, ಅವರೆಲ್ಲ ಬಂದ್ಬಿಡ್ತಾರೆ, ನನ್ನ ಕಲೀಗ್ಸ್ ಬಂದ್ಬಿಡ್ತಾರೆ, ಎಲ್ಲ ಇಂಗ್ಲೀಷ್ ಹೆಂಗೆ ಅಂತ. ಅದನ್ನ ಹೆಂಗೆ ನಾನು ಕೊಡಲಿ, ಇಲ್ಲ ನಾನು ಕೊಡೋಕ್ಕಾಗಲ್ಲ, ಕನ್ನಡದಲ್ಲಿ ಕರೆಕ್ಟಾಗಿ ಮಾಡ್ಕೊಂಬಂದಿದ್ದ ಸರ್. ಆ ಕತೆ ಹೇಳ್ತಿರೋದು ಉಪಕತಿ ಗೋವಿಂದು ಜಗೇಶ್ವರ್ ಪಾತ್ರ, ಅದು ಅವನ ಭಾಷೆ, ಅವನ ಎಮ್ ಎ ಇಂಗ್ಲೀಷ್, ಎಮ್ ಎ ಕನ್ನಡ ಅಲ್ಲ, ಆತನ ಪಾತ್ರದ ನಾಲೆಡ್ಜ್ ಪ್ರಕಾರ ಡೇಲಾಗಿದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾವು ನಿರ್ದೇಶಕರ ಅಷ್ಟು ಆಳ ಕೀಳ್ದು ಬರ್ದಿರ್ತೀವಿ, ಸುಮ್ಮನೆ ನಮ್ಮ ಖುಷಿಗೆ ಬರ್ದಿರಲ್ಲ. ಓ ಈ ಆಯಾಮ ಸರ್, ಮತ್ತು ಈ ಆಯಾಮನೇ ತಿಳ್ಕೊಳ್ತೀರಿ ಸೆನ್ಸಾರ್ ಆಫೀಸರ್ ಅಂತ ನೀವು ಹೇಳಿ ನಾನು ಒಪ್ಕೊಳ್ಳೇಬೇಕಲ್ಲ ಸರ್, ಸರ್ಕಾರ ಕೊಟ್ಟಿರೋ ಹುದ್ದೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಕೂಡ ಅಂತ. ಆಮೇಲೆ ಮಠ ಆಯಿತು, ಮಂಜುನಾಥ, ಮಂಜುನಾಥ ಟೈಮ್ ಬಂದಾಗಂತೂ ತುಂಬ ಎಂಜಾಯ್ ಮಾಡಿ ಮಂಜುನಾಥನ ಬಿಟ್ಕೊಟ್ರವರು. ಸೊ ಹೀಗೆ, ಸೊ ಕ್ರಿಯೇಟಿವ್ ಸ್ವಾತಂತ್ರ್ಯಗಳನ್ನ ಬಳಸ್ಕೊಳ್ಳದೆ ನಾರ್ಮಲ್ ಚಿತ್ರಗಳು ಬರ್ತಾ ಇರುತ್ತೆ. ನಾರ್ಮಲ್ ಚಿತ್ರಗಳು ಬರೋದ್ರಿಂದ ಅದರಿಂದ ಹೊರಗಡೆ ಇರೋಣ ಅನ್ನೋ ಒಂದು ಉದ್ದೇಶ. ಎಸ್, ಜೀವನ ಸಾರ್ಥಕತೆಗೆ. ಯಾವುದು ಅಂದರೆ, ಒಬ್ಬ ಹಾಸ್ಯವನ್ನು ಉತ್ಪಾದನೆ ಮಾಡುವಾಗ, ಈಗ ಟ್ರೈಲರಲ್ಲಿ ನೋಡಿ ಸಿನಿಮಾವನ್ನು ನಿರ್ದೇಶನ ಮಾಡೋಕ್ಕೆ ಕಂಪ್ಲೀಟ್ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಟ್ರೈಲರಲ್ಲಿ ಒಂದಷ್ಟು ಡೈಲಾಗ್ಸ್ಗಳನ್ನು ಮಾತ್ರ ಕೊಟ್ಟು ರಂಧಿಸ್ತೀವಿ, ಇಷ್ಟೆಲ್ಲ ಇದೇ ವಿಚಾರ, ಬನ್ನಿ ನೋಡಿ ಮಜಾ ತಗೊಳ್ಳಿ ಅಂತೇಳಿ. ಮ್ಯಾನರಿಸಮ್ ಮಂಜುನಾಥನ ಮ್ಯಾನರಿಸಮ್ ಮ್ಯಾಚ್ ಮಾಡಿದೆಯೋ ಅಥವಾ ಮಠದ ಮ್ಯಾನ್ ಮಾಡಿದೆ ಅಂದರೆ ಜಗ್ಗೇಶ್ವರ್ ಒಂದೇ. ಅದರಲ್ಲಿರೋ ಪಾತ್ರಗಳನ್ನು ಹೆಕ್ಕಿ ಹೆಕ್ಕಿ ತೆಗೆಯುವಾಗ ಈ ಪ್ರಶ್ನೆ ರೆಗ್ಯುಲಾರಿಟಿ ಅಂತ ಕೇಳಬಹುದು. ವೆನ್ ಇಟ್ ಕಮ್ಸ್ ಟು ಪ್ರತಿಸ್ತಿ ವೆಂಚರಿಂಗ್ ಅಂತ ಬಂದಾಗ ಟ್ರೈಲರ್ ನೋಡಿ ಸಿನಿಮಾನ ನಿರ್ಧಾರ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ತಿಳುವಳಿಕೆ ಸರ್. ಇದು ಪದೇ ಪದೇ ನೋಡುವಂಥ ಸಿನಿಮಾ ಆಗುತ್ತೆ ಸರ್. ಒಂದು ಸಿನಿಮಾನ ಒಂದೇ ಸತಿ ನೋಡೋಕ್ಕಾಗಲ್ಲ ಅನ್ನೋವಂಥ ಒಂದು ಇದನ್ನೇ, ಥಿಯೇಟ್ರ್ಗೆ ಹೋಗ್ತೀವಿ, ಕೂತ್ಕೋತೀವಿ, ಆಗ್ತಾನೆ ಸಿನಿಮಾ ನೋಡ್ತೀವಿ, ಹೇ ಏನಾಯ್ತು, ಹಿಂಸೆ ಕೊಡ್ತಾ ಇದ್ದಾನೆ ಅಂದ್ಕೊಂಡು ಹೊರಗಡೆ ಬಂದಿದ್ದೀವಿ. ಬೇಕಾದ ಸತಿ ಅಮ್ಮ ಅಕ್ಕ ಅಂತ ಬೈಕೊಂಡು ಹೊರಗಡೆ ಬಂದಿರ್ತೀವಿ. ಟು ಬಿ ಆನೆಸ್ಟ್, ನಾನು ಕೂಡ ಪ್ರೇಕ್ಷಕನಾಗಿದ್ದೋನೆ, ಪ್ರೇಕ್ಷಕನಾಗಿದ್ದೋನೆ. ಅದು ಅದಕ್ಕೆ ಫ್ಯಾಮಿಲಿ ಫಿಲಮ್ ಅಂತ ಕರೆಯೋದು, ಅಮ್ಮ ಅಕ್ಕ ಅಂತಿದ್ದಂಗೆ ಫ್ಯಾಮಿಲಿ ಫಿಲ್ಮ್ ಆಗೋಯ್ತದ. ಆನಂತರ ಕೆಲವು ಚಿತ್ರಗಳು ಪದೇ ಪದೇ ನೋಡಿಸ್ಕೊಳ್ಳುತ್ತೆ ಅಂದರೆ ಅದರ ಆಯಸ್ ಜಾಸ್ತಿ ಅಂತ. ಸೊ ಈ ರಂಗನಾಯಕದಲ್ಲೂ ಆ ಎಲಿಮೆಂಟ್ಸ್ ಇದ್ದೇ ಇದೆ. ನಮ್ಮ ಚಿತ್ರವನ್ನು ಒಂದ್ಸಲಿ ಮಾತ್ರ ನೋಡಲ್ಲ ಅವನು, ಪದೇ ಪದೇ ನೋಡಬೇಕು ಅಂದರೆ ಲೇಯರ್ಸ್ ಜಾಸ್ತಿ ಹಾಕಬೇಕಾಗತ್ತೆ ಅಂತ. ಕಥೆಯ ಲೇಯರ್, ಗ್ರಾಫಿಕ್ ಲೇಯರ್, ಬೇರೆ ಬೇರೆ ವಿಚಾರಗಳಿದೆ ಅಲ್ಲಿ. ಅಷ್ಟು ಲೇಯರ್ ಬಂದಾಗ ಒಂದು ಸತಿ ಕೂತಾಗ ಒಂದು ಲೇಯರ್ ಸಿಗುತ್ತಷ್ಟೇ ಅವನಿಗೆ, ಒಂದು ಕಥೆಯ ಲೇಯರ್ ಸಿಕ್ಕಿರುತ್ತೆ. ಎರಡು ಸತಿ ಓಹೋ ಈ ವಿಚಾರ ಇದೆಯಾ, ಈ ವಿಚಾರ ಇದೆ ಅಂತ. ಈಗ ಮಠ ಕೂಡ ಕೆಲವು ಸತಿ 50-60 ಸತಿ ನೋಡಿದವರು, ಎಕ್ಸಾಗ್ರೇಷನ್ ಏನಲ್ಲ, ಸತ್ಯ ಕೇಳಿ ನೋಡಿರುವಂಥವ್ರು ಇದ್ದಾರೆ. ಅವರು ಪ್ರತಿ ಸತಿ ನೋಡೋ ಬೇರೆ ಅರ್ಥ ಸಿಗ್ತಾ ಇದೆ ಸರ್ ನನಗೆ ಅಂಥೇಳಿ. ಆ ಎಲ್ಲ ಆಯಾಮಗಳು ರಂಗನಾಯಕದಲ್ಲೂ ಇದೆ. ಎಸ್, ಹಾಂ, ಅಲ್ಲ ನಿಮಗೆ ಏನು ಕಾಣಿಸುತ್ತೆ ಅದೇ ಸತ್ಯ ಸರ್. ಸರಿ, ಸತ್ಯ ಹೇಳ್ತೀನಿ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಸತ್ಯ ಅಂದರೆ ಜಗ್ಗೇಶ್ ಸರ್ರು, ಅವರ ಒಂದು ಸಾಂಗ್ ನೋಡಿದಿರಿ, ಗಾಳಿ ತಂಗಾಳಿ ಕನ್ನಡ ಮಾತಾಡಿ ಸಾಂಗ್ನ ಎಲ್ಲ ನೋಡಿದ್ದೀರಿ, 5-6 ಲಕ್ಷ, 7 ಲಕ್ಷ, 8 ಲಕ್ಷ ರೀಚ್ ಆಗಿದೆ ಆಲ್ರೆಡಿ. ಆ ಡ್ಯಾನ್ಸು ಅದು 17 ಶೂಟಿಂಗ್ ಮಾಡಿತ್ತು ಒಂದು ಸಾಂಗ್. ಅದು ಆ ಟೈಮಲ್ಲಿ ಏನಾಯಿತು ಅಂತಂದರೆ, ಜಗ್ಗೇಶ್ವರರು ಜಪ್ ಮಾಡಬೇಕು, ಯಾಕೆಂದರೆ ಅವರು ಬಂಡಾನನಗಂಡ ಸಾಂಗ್ಗಳು ಮಾಡಿದ ಟೈಮಲ್ಲಿ ಅವ್ರಿಗೆ 30-30 ಆಸುಪಾಸು, ಈಗ ಹೇಳ್ಬೋದಣ್ಣ ಹೆಚ್ಚು ಕಮ್ಮಿ 60 ಆಸುಪಾಸು. ಹಾಂ, ಓಕೆ ಓಕೆ, 60 ಆಸುಪಾಸು. ಅದೇ ಎನರ್ಜಿ ಬೇಕಣ್ಣ ನನಗೆ ಅಂತ, ಅಷ್ಟು ಕಂಡೀಷನ್ ಅಣ್ಣ. ಸೊ ಆತ ಅದೇ ಎನರ್ಜಿಲಿ ಮಾಡಬೇಕು ಅಂದಾಗ ಮಾಡಬೇಕತ್ತೆ. ಆತನಿಗೆ ಬೆನ್ನು ಹುರಿ ಸಮಸ್ಯೆ ಇದೆ, ಟು ಬಿ ಆನೆಸ್ಟ್, ಸುಳ್ಳಲ್ಲ ಅದು. ನಮ್ಮ ಕಥಾನಾಯಕರಿಗೆ, ಜಗ್ಗೇಶ್ವರ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ. ಆದರೆ ರಂಗನಾಯಕನ ಕಥೆಯ ಬೆನ್ನೆಲುಬು ತುಂಬ ಸ್ಟ್ರಾಂಗ್ ಆಗಿದೆ.
ನಂಬೋದು. ಅಲ್ಲ, ರಂಗನಾಯಕಿ ಸ್ಟ್ರಾಂಗ್ ಕಂಟೆಂಟ್ ಅನ್ನೋಕ್ಕಿಂತ ಅದು ಇನ್ಸೆಸ್ಚುಯಲ್ ಅಂತ, ತಾಯಿ ಮಗನ ರಿಲೇಷನ್ ಬಗ್ಗೆ. ನಾ ಆ ಥರ ಕೆಲಸ ಮಾಡಲ್ಲ. ನಾವು ಒಂದು ಪರಿಪೂರ್ಣ ಚಿತ್ರವನ್ನು ಕೊಟ್ಟಿದ್ದೀವಿ ಸರ್. ನೋಡು ನೋಡು, ಗೊತ್ತಾಗುತ್ತೆ. ಇದು ಒಂದು ಚಿಕ್ಕದಾಗಿ ಹೇಳೋದಾದ್ರೆ, ಇದೊಂದು ವಿಡಂಬನೆಯ ಚಿತ್ರ. ಇಲ್ಲ, ಸಿನಿಮಾ ಅನ್ನೋದು ದ ಸ್ಪೇಸ್ ಅಂಡ್ ಟೈಮ್ ಡಿಸ್ಟ್ರಾಕ್ಷನ್ ಇಸ್ ಸಿನಿಮಾ ಅಂತ. ಸಿನಿಮಾ ಕಾಲಾತೀತ ಅಂದರೆ ಕ್ರಿಯೇಟಿವ್. 2024 ಡಿಜಿಟಲ್ ವರ್ಲ್ಡಲ್ಲಿ ತಲೆ ಇರೋರು, ಯು ಗಾಟ್ ಇಟ್, ಅವರು ಮಾಡುವಂತಹ ಚಿತ್ರಗಳು ಕಾಲಾತೀತವಾಗಿರುತ್ತೆ. ಅದಕ್ಕೆ ಯಾವ ಬೌಂಡ್ರೀಸ್ ಇಲ್ಲ. ಇದು 1983 ನಡೆದ ಕಥೆ ಅಂತಂದರೆ ಅವತ್ತಿನ ರೌಡಿಸಮ್ ಕತೆ ಯಾವುದೋ ಒಂದು, ಇದು ಸತ್ಯ ಕತೆ ಅಂತ ಹೇಳಿದ್ರು. ನಾನು ನಾನು ಈಗ ಮಠ ನಾವು ಮಾಡಿದಾಗ 2006 ಮಾಡ್ತೀವಿ, ಮಾಡಿ ಪಬ್ಲಿಸಿಟಿ ಎಲ್ಲ ಮಾಡಿ ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಅದರ ಮಾರನೇ ದಿನ ರಿಲೀಸ್ಗೆ ಪ್ಲ್ಯಾನಿಂಗ್ ನಡೀತಾ ಇರುತ್ತೆ, ಮೀಟಿಂಗ್ಗಳು ನಡೀತಾ ಇರುತ್ತೆ. ಆ ಟೈಮಲ್ಲಿ ಕಂಚಿ ಮಾಡಿದ್ರೆ ಹಣ ಬೀಳುತ್ತೆ. ನಾವು ಯಾವತ್ತೂ ತೋರಿಸಿದ್ದು ಅದನ್ನು. ಸೊ ಕಾಲಾತೀತದ ಅರ್ಥವೇ ಅದು. ಸಾರಿ ಸೊ ಕಾಲಾತೀತತೆ ಆ ಕಥೆಯ ಗಟ್ಟಿತನದ ಮೇಲೆ ಡಿಪೆಂಡ್ ಆಗುತ್ತೆ. ಕಂಟೆಂಟ್ ಮೇಕಿಂಗ್ ಈಸ್ ಹಾಂ ಇಲ್ಲಣ್ಣ. ಈಸ್ ಈಕ್ವಲ್ ಟು MC² ನಂದಿದು. ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ನನ್ನ ಸ್ಟೇಟ್ಮೆಂಟ್ ಸರ್ ಇದು. ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ಹಾಗಂದಾಗ ಐನ್ಸ್ಟೀನು EMC² ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕೊಡ್ತಾನೆ. ನಾವು EMC² ನಾನು ಕೊಡೋದು ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್. ಈ ಎಂಟರ್ಟೈನ್ಮೆಂಟ್ ಅಂತ ತೊಗೊಂಡ್ರೆ ಎಮ್ ಅಂದರೆ ಮೇಕಿಂಗ್ ಇರಲೇಬೇಕೆ. ಮೇಕಿಂಗು ಅದು ಯಾವುದೇ ಲೋ ಬಜೆಟ್ ಆದರೂ ಮೇಕಿಂಗ್ ಇರಬೇಕು, ನೀಟ್ ಇರಬೇಕು, ಅದು ಪ್ರೆಸೆಂಟೇಷನ್ ಇರಬೇಕು, ತಟ್ಟೆ ಇರಬೇಕು ತಿನ್ನಕ್ಕೆ, ಎಲೆ ಆದರೂ ಬೇಕು. ಮತ್ತು ಕಂಟೆಂಟ್ ಸ್ಕ್ವೇರ್ ಅಂತ, ಕಂಟೆಂಟ್ ಜಾಸ್ತಿ ಆಗ್ತಿದ್ದಂಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ. ಮೇಕಿಂಗ್ ಅಂತ ಕಂಟೆಂಟ್ ಅನ್ನೋದು ಹೆವಿ ಇರಬೇಕು ಅನ್ನೋದೇ ವಾದ. ಕಂಟೆಂಟ್ ಇಸ್ ದ ಕಿಂಗ್. ಎಸ್, ಪ್ರೂವನ್, ಹೆನ್ಸ್ ಪ್ರೂವನ್. ರಂಗನಾಯಕ ನಾನು ಕಥೆಯನ್ನು ಏನೂ ಬಿಟ್ಕೊಡೋದಿಲ್ಲ. ರಂಗನಾಯಕಿಗೂ ಇದಕ್ಕೂ ಸಂಬಂಧವಿಲ್ಲ. ಓಕೆ, ಇದು ಒಂದು ರಂಗನಾಯಕಿ ಪರಿಕಲ್ಪನೆ ಅಂತೀರಾ? ಅದೇ ಅಂದರೆ ಡ್ರಾಮಾ ಬ್ಯಾಕ್ಗ್ರೌಂಡಲ್ಲಿ ಮಾಡಿರುವಂತಹ ಇದು ವಿಶೇಷವಾದ ಚಿತ್ರವೇ ಹೌದು. ಕ್ಲೈಮ್ಯಾಕ್ಸ್ ಬಿಟ್ಟು ಮುಖ್ಯದಲ್ಲೂ ವಿಶೇಷ ಚಿತ್ರವೇ ಅದು. ಕ್ಲೈಮ್ಯಾಕ್ಸ್ ಎಲ್ಲ ಇನ್ಸೆಸ್ಚುಯಲ್ ಎಲಿಮೆಂಟು. ಕನ್ನಡಿಗರ ಮನಸ್ಸಿಗೆ ಒಪ್ಪದ್ದನ್ನು ಪುಟ್ಟಣ್ಣ ಯಾಕೆ ಆಯ್ಕೆ ಮಾಡಿಕೊಟ್ರೆ ನನಗೂ ಗೊತ್ತಿಲ್ಲ. ಇದೆ ಇದೆ, ಇಲ್ಲ ಇಲ್ಲ, ಅದಕ್ಕೂ ಹಾಂ, ಅದಕ್ಕೆ ನನಗೂ ಹೆಮ್ಮೆ ಇದೆ. ಆದರೆ ಇಲ್ಲಿ ಬಂದು ಈ ರಂಗನಾಯಕ ಈತ ಎಂಟರ್ಟೈನ್ ಮಾಡುವಂಥ ನಾಯಕನಾಗಿರ್ತಾನೆ. ಅದರ ಪಾತ್ರ ಏನು, ಹೇಗೆ ಅವನು ಎಂಟರ್ಟೈನ್ ಮಾಡಬಲ್ಲ ಅನ್ನೋ ಒಬ್ಬ ವಿದೂಷಕನ ಕಥೆ. ಯಾರ ಕತೆ ಅಂತ ಹೇಳಬಲ್ಲೆ ಅಥ ಏನೇನು ಮಾಡಬಲ್ಲ ಅಂತ ಸಿನಿಮಾನೇ ನೋಡಬೇಕು. ಏನು ಮಾಡಿ ಇದು ಮಾಡ್ಕೊಂಡಿದ್ದೀನಿ, ಏನು ಮಾಡ್ಕೊಂಡಿದ್ದೀನಿ ಹೇಳಿ ಸರ್. ಹಾಂ, ಕಾಸರವಳ್ಳಿಯವರು ಎದ್ದೇಳು ಮಂಜುನಾಥ ನಾನು ಫಿಲಮ್ಮೇ ಅಲ್ಲ ಅಂದರು. ನಾನು ಉತ್ತರ ಕೊಡಬೇಕು, ಕೊಡ್ತೀನಿ. ಅಲ್ಲಲ್ಲ, ಇರಪ್ಪ, ಸಾರಿ ಸರ್, ಅಣ್ಣ ಒಂದು ನಿಮಿಷ ಇರಪ್ಪ, ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತೇನೆ. ಬರಲಿ, ಎಲ್ಲ ಬರಲಿ, ಎಲ್ಲ ನನಗೆ ಉತ್ತರ ಕೇಳಿ, ನಾನೇ ಬರೆದಿರೋದು, ಅಷ್ಟಕ್ಕೂ ನಾನು ಜವಾಬ್ದಾರಿ, ಉತ್ತರ ಕೊಡ್ತೀನಿ. ನಾನು ಅಣ್ಣ ಹತಾಶ ಪ್ರೇಕ್ಷಕನಾಗಿ ಯಾವ ಚಂದ್ರು ಸರ್, ಎಲ್ಲೇಳಿ ಚಂದ್ರು ಬಗ್ಗೆ ಎಲ್ಲಿ ಮಾತಾಡಿದ್ದೀವಿ? ಯಾರೋ ಸೀಲ್ ಚಂದ್ರು ಅಂತ ಅವನ ಬಗ್ಗೆನೋ ಹೇಳಿದ್ದೀನಿ. ಅವ್ರು ಯಾರೋ ಸರ್, ಅವ್ರು ದೊಡ್ಡ ಡೈರೆಕ್ಟ್ರು ಸರ್, ನಾವುಗಳು ನಾನ್ ಸೆನ್ಸ್ ಸರ್. ಆ ನಾನು ಅವನ ಬಗ್ಗೆ ನಾನೇ ಯಾಕೆ ಮಾತಾಡ್ಲಿತ್ತಂದೆ, ಸೀಲ್ ಚಂದ್ರು ಅಂತ ಕೇಳಿಸ್ಕೋಬೇಕು. ಇನ್ನೊಂದು ಯಾಕಲ ಹಾಂ ಅಷ್ಟೇ ಡನ್. ಎಸ್ ಸರ್, ಎಸ್ ಇರಲಿ, ಅದಕ್ಕೆ ಮುಂಚೆ ನಾನು ಒಂದು ಎರಡು ಮಾತಲ್ಲಿ ಮುಗಿಸ್ಬಿಡ್ತೀನಿ. ನಡೀಲಿ ಸಂವಾದ, ಚಿತ್ರಕತೆ, ಸಂಭಾಷಣೆ, ಪರಿಕಲ್ಪನೆ, ಎವ್ರಿಥಿಂಗ್ ಈಸ್ ಗುರುಪ್ರಸಾದ್. ನಾನು ಒಬ್ಬ ಕಲಾವಿದ ಹುಡುಗ, ಕೈ ತುಂಬ ದುಡ್ಡು ಕೊಟ್ಟಿದ್ದ ನಮ್ಮ ಮನೆ ಹುಡುಗ, ನಮ್ಮ ಮನೇಲಿ ಬೆಳೆದವನು, ಅವನು ತುಂಬ ಒಳ್ಳೇದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ.
ತುಂಬ ಜನ ಬಹಳ ಸಣ್ಣ ಪ್ರಾಯದಲ್ಲಿ ಆರ್ಟಿಸ್ಟ್ಗಳಾಗಬೇಕು ಅಂತ ಆಸೆ ಪಡ್ತಾರೆ. ಇವನು ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ಪಟ್ಟಂಥ ಹುಡುಗ. ಈತ ಸುಮಾರು ನಮ್ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವನು. ಹಾಗಾಗಿ ಸಂಪೂರ್ಣವಾಗಿ ಇವನ ಮೇಲೆ ನಂಗೆ ನಂಬಿಕೆ ಇರಲಿಲ್ಲ. ಆಮೇಲೆ ನಂಬಿಕೆ ಬಂತು, ಎಲ್ಲ ಕೊಟ್ಟಿದ್ದೀವಿ. ಈ ನಾನು ಸಾಮಾನ್ಯವಾಗಿ ಒಬ್ಬ ನಟನಾದರೆ ಯಾರಿಗೂ ನಾನು ಕಥೆಯೇನು ಸಂಭಾಷಣೆಯನ್ನು ಕೇಳೋಕೆ ಹೋಗಲ್ಲ. ಎವ್ರಿಥಿಂಗ್ ಇಸ್ ಲೆಫ್ಟ್ ಆನ್ ದ ಡೈರೆಕ್ಟರ್. ಯಾಕಂದರೆ ಅವರು ನನ್ನನ್ನು ಯೂಸ್ ಮಾಡ್ತಾರೆ ಅನ್ನೋದು ಭಾಳ ಅಗಾಧವಾದ ನಂಬಿಕೆ ಇದೆ. ಹಾಗೆ ಗುರು ಆಲ್ರೆಡಿ ಎರಡು ಪಿಕ್ಚರ್ ಪ್ರೂವ್ ಮಾಡಾಗೋಯ್ತು. ಈಗ ಮೂರನೇ ಪಿಕ್ಚರ್ ತುಂಬ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿದೆ. ಅದು ಪ್ರತಿಯೊಂದೂ ಕೂಡ ಅದು ಅವರ ಹೆಗಲ ಮೇಲೆ ಇದ್ದಂಥ ಸಿನಿಮಾ. ನಾನು ಐ ಆಮ್ ಜಸ್ಟ್ ಆ್ಯನ್ ಆ್ಯಕ್ಟರ್. ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಿ ನನಗೆ ಕೊಟ್ಟಂಥ ಪಾತ್ರವನ್ನು ಮಾಡಿದ್ದೀನಿ. ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನಾನು ಭಾಳ ನಂಬಿಕೆಯಿಂದ ಹೇಳ್ತೀನಿ. ಖಂಡಿತವಾಗಿ. ಯಾಕೆ ಅಂದರೆ ನನ್ನ ಜೀವನವೇ ನನ್ನ ಬೆಳವಣಿಗೆಯೇ ನಟನೆ. ತುಂಬ ಬಾಲ್ಯಾವಸ್ಥೆಯಿಂದ ಕನಸು ಕಂಡು ನಾನು ಐ ಶುಡ್ ಬಿಕಮ್ ಅನ್ ಆ್ಯಕ್ಟರ್ ಅಂತ. ಅದಾಗಿದ ಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆನೇ 100% ಆಲೋಚನೆ ಮಾಡೋವಂಥವ್ನು. ಯಸ್, ಡನ್ ಎ ಗುಡ್ ಜಾಬ್. ನನ್ನನ್ನು ನಗಸಕ್ಕೆ ಒಂದು ಯಂತ್ರವಾಗಿ ಬಳಸ್ಕೊಂಡು ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕಥೆಯನ್ನು ಮಾಡಿಕೊಂಡಿದ್ದಾರೆ. ಅದು ಒಬ್ಬೊಬ್ಬ ಡೈರೆಕ್ಟ್ರಿಗೆ ಒಂದು ಕೆಪಾಸಿಟಿ. ಅದು ಇಲ್ಲಿ ನೋಡೋಕೆ ಒಂಥರ ಇರುತ್ತೆ, ಪರದೆನಲ್ಲಿ ಒಂಥರ ಇರುತ್ತೆ, ಭಾಳ ಒಂದು ಮಜಾ ಸಿಕ್ಕುವಂಥದ್ದು ಇದು. ಇದಿಷ್ಟೊಂದು ಒನ್ಸ್ ಅಗೇನ್ ಐ ವಿಲ್ ಕ್ಲಾರಿಫೈ ಎವ್ರಿಥಿಂಗ್. ಎವ್ರಿ ವರ್ಡ್ ಈಸ್ ಹಿಸ್ ವರ್ಡ್. ಐ ಆಮ್ ಜಸ್ಟ್ ಅನ್ ಆ್ಯಕ್ಟರ್. ತಾವೆಲ್ಲ ಬಂದಿದ್ದೀನಿ, ನನಗೆ ಭಾಳ ಸಂತೋಷ. ನಾನು ತುಂಬ ಹೆಚ್ಚಿಗೆ ನಿಂತ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಈ ಚಿತ್ರದ ಟೈಲರ್ನ ನೋಡಿದಿರಿ, ಖುಷಿ ಆಯಿತು. ಶುಭ ಹಾರೈಸಿ, ಒಳ್ಳೆಯದಾಗಲಿ. ನಿರ್ಮಾಪಕನ ಒಳ್ಳೆಯದಾಗಲಿ, ಡೈರೆಕ್ಟ್ರ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗ್ಲಿ. ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಬಗ್ಗೆ ಹೇಳಿದ್ರೆ ನಾವು ಯಾವುದೂ ಒಪ್ಪಿಲ್ಲ, ಅದನ್ನು ಯಾವುದೂ ಮಾಡಿಲ್ಲ. ಸುಮ್ಮನೆ ಅವರೊಂದು ಸರಿ ಜೋಕ್ ಹೇಳಿದ್ದಾರೆ, ನನಗೆ ಇನ್ನೂ ಯಾವುದೂ ಒಪ್ಪಿಗೆ ಆಗಿಲ್ಲ ಆ ಥರ. ಸೊ ಹಾಗಾಗಿ ಇದಿಷ್ಟು. ಎವ್ರಿಥಿಂಗ್ ಇಸ್ ಡೈರೆಕ್ಟರ್ಸ್ ಆ್ಯಂಡ್ ದ ಸ್ಟೇಜ್ ಇಸ್ ಗಿವನ್ ಟು ದ ಡೈರೆಕ್ಟರ್. ಕ್ವಶನ್ ಇಸ್ ಯುವರ್ಸ್, ಆನ್ಸರ್ ಇಸ್ ದಿಸ್. ಎಂಜಾಯ್. ಹಾಂ, ಇಲ್ಲ ಆ ಥರ ಯಾವುದು ಇಲ್ಲ ಅಂತ ಹೇಳಿದ್ನಲ್ಲ, ಅವರು ಅವ್ರ ಖುಷಿ ಹೇಳ್ಕೊಂಡಿದ್ದಾರೆ. ನಾನು ಯಾವುದು ಡೇಟೇ ಕೊಟ್ಟಿಲ್ವಲ್ಲ, ನಾನು ಡೇಟೇ ಕೊಟ್ಟಿಲ್ವಲ್ಲ. ಸೊ ಹಾಗಾಗಿ ಈ ಸ್ಟೇಜನ್ನು ನಾನು ಡೈರೆಕ್ಟರ್ಗೆ ಬಿಟ್ಕೊಟ್ಟು ನಿಮ್ಮ ಜೊತೆ ನಾನು ಕೂತು ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು. ಅರ್ಥ ಆಯ್ತು. ಒಳ್ಳೆಯ ಪ್ರಶ್ನೆ. ಒಬ್ಬ ಹತಾಶ ಪ್ರೇಕ್ಷಕ, ಕನ್ನಡ ಚಿತ್ರೋದ್ಯಮದ ಯಾವ್ಯಾವ ಸಿನಿಮಾಗಳು, ಯಾವ್ಯಾವ ನಾಯಕ ಕಥಾನಾಯಕರು ಯಾವ್ಯಾವ ಥರ ಸಿನಿಮಾ ಮಾಡಿದ್ದಾರೆ, ಎಷ್ಟೆಷ್ಟು ಸಿನಿಮಾ ಮಾಡಿದ್ದಾರೆ, ಅಷ್ಟೂ ಮಾಹಿತಿ ಇದೆ. ನಾನು ನನ್ನ ಚಿತ್ರಕಥಾ ಸ್ಕೂಲ್ ನಡೆಸ್ತೀನಿ, ನನ್ನ ರಿಸರ್ಚ್ ಇಷ್ಟಿದೆ. 14 ವಯಸ್ಸಿಂದ ಈಗ 52 ಅಂತಂದರೆ ಆಲ್ಮೋಸ್ಟ್ 38 ವರ್ಷಗಳ ಕಾಲ ಅದೇ ಧ್ಯಾನವಾಗಿ ಕೆಲಸ ಮಾಡಿದ್ದೇನೆ. ಅದರಲ್ಲಿ ಬಹಳಷ್ಟು ಕಥೆಗಳು ಜನ ಏನು ಮೆಚ್ಚುತ್ತಾರೆ ಅದನ್ನು ಕೊಡಬೇಕು ಅನ್ನೋ ಒಂದು ಧೋರಣೆಯಲ್ಲಿ ಹೋದರೆ ಕ್ರಿಯೇಟಿವ್ ಆಗಿ ಮಾಡುವಂತಹ, ಇದು ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಈ ಪ್ರತಿಯೊಬ್ಬ ಇವರಿಗೂ ಇರುತ್ತೆ. ಯಾಕೆ ಮಾಡಲ್ಲ, ಮಾಡ್ಬೋದಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡೋದಲ್ಲ, ಅದು ಯಾಕೆ ಎರಡನೇ ಫಿಲಮ್ ಮೂರನೇ ಫಿಲಮ್ ನಾನ್ ಸೆನ್ಸ್ ಥರ ಇರುತ್ತೆ ಇದು ಅಂತ. ಸರಿ ಆಯಿತು, ಹಾಗಾದರೆ ನಾನು ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋನಲ್ಲ, ನಾನೇ ಅಲ್ಲಿ ಹೋಗಿ ಒಂದು ಅಡುಗೆ ಸರಿ ಇಲ್ಲ ಅಂದರೆ ಮನೆಯಲ್ಲಿ ನಾನು ಮಾಡಿ ತೋರಿಸ್ಬಿಡ್ತೀನಿ ಅದನ್ನು, ಹೀಗಿರಬೇಕಿತ್ತು ಅಂತ. ದಟ್ಸ್ ದ ಸೆನ್ಸ್ ಆಫ್ ಎ ಸಾಧಕ. ಇಲ್ಲ, ಚೆನ್ನಾಗಿಲ್ಲ, ನೀನು ಚೆನ್ನಾಗಿ ಕೆಡ್ದಾಗಿದೆ, ಅಡುಗೆ ಮಾಡಿರೋದು ಕೆಡ್ದಾಗಿದೆ, ಬೈಕೊಂಡು ಓಡಾಡೋ ಆ ದರಿದ್ರ ಮನಸ್ಥಿತಿ ನಾನಿರಲ್ಲ. ಮಾಡಿ ತೋರಿಸುವಂತಹ ಇದಾದಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜನ್ನು ನಾನೇ ತೊಗೊಂಡು, ಬರ್ರಪ್ಪ ಹತಾಶ ಪ್ರೇಕ್ಷಕ ಬರ್ತಾನೆ, ಅವನು ಬರ್ತಾನೆ, ಅವನು ತಲೆ ಕೆಟ್ಟರೆ ಸಿನಿಮಾ ಮಾಡಿ ತೋರಿಸ್ತಾನೆ. ನೀವೇನು ಉದ್ದಿಮೆ ಅಂತ ನಂಬಿ ಮಾಡ್ತಿರುವಂತಹ ಚಿತ್ರಗಳಿವೆ, ಆ ಚಿತ್ರಗಳಲ್ಲಿ ಪರಿಪೂರ್ಣತೆ, ಕ್ವಾಲಿಟಿ, ಅದನ್ನು ನಾಯಕರನ್ನು ಬಳಸ್ಕೊಳ್ಳುವಂಥದ್ದು. ಜಗ್ಗೇಶ್ ಅವರ 100-120 ಚಿತ್ರಗಳಲ್ಲಿ ಮಠ ಮಂಜುನಾಥ ಒಂದು ಕಡೆ ಇದ್ದರೆ ರಂಗನಾಯಕ ಒಂದು ಕಡೆ ನಿಲ್ಲುತ್ತೆ. ಅದಕ್ಕೆ ಒಂದು ಓ ಹಾಗಾದರೆ ಈ ಥರ ಟ್ಯಾಲೆಂಟ್ನ ಸರಿಯಾಗಿ ಬಳಸ್ಕೊಂಡಿಲ್ವಾ ಇಲ್ಲಿ ಅಂತ. ಅದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ, ಒಬ್ಬ ರೈಟರ್ ಜವಾಬ್ದಾರಿ ಆಗಿರುತ್ತೆ, ಅದು ಅವನ ಕೆರಿಯರ್ ಜವಾಬ್ದಾರಿ ಕೂಡ ಆಗಿರುತ್ತೆ. ನಾನು ಇದುವರೆಗೂ ಮಾಡಿರೋ ಯಾವ ಚಿತ್ರಗಳು ಕೆಟ್ಟ ಚಿತ್ರಗಳು ಮಾಡಿಲ್ಲ, ಜೀವನಕ್ಕೋಸ್ಕರ ಸಿನಿಮಾನ ಬಲಿ ಕೊಡುವಂಥ ಕೆಲಸ ಮಾಡಿಲ್ಲ. ನನ್ನ ಜೊತೆ ಇದು ಪಾಲುದಾರಿಕ ಮೋಸಗಳಾಗಿರಬಹುದು, ನಾನು ಅದಕ್ಕೆ ವರ್ಕ್ ಮಾಡಿದವ್ರು ಹಾಳು ಮಾಡಿರ್ಬೋದು ಅದ್ರ ಕ್ಲೈಮ್ಯಾಕ್ಸ್ಗಳನ್ನ, ಆದರೆ ನಾನು ಹೇಳಕ್ಕೆ ಹೋಗಲ್ಲ. ಆದರೂ ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು. ಹತಾಶ ಪ್ರೇಕ್ಷಕರು ಮತ್ತೆ ಹುಟ್ಟು ಬಂದು ಏನೋ ಮಾಡಿಬಿಡ್ತಾರೆ, ಪ್ರೂವ್ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಯಾರೂ ಕೂಡ ಎಲ್ಲೂ ಟ್ರೈನ್ ಆಗದೆ ಸಿನಿಮಾಗಳು ನೋಡಿ ಸಿನಿಮಾಯಿಂದ ಸ್ವಯಂಭೂಗಳಾಗೇನೆ ಕಲಿತು ಅದನ್ನೇ ಒಂದು
ಜೀವನ ಇದರಲ್ಲಿ ಮಾಡುವಂಥ ಜೀವನ ದಾರಿನೇ ಹೀಗಿರುತ್ತೆ ಅಂತ, ನಾವು ಮಾಡೋದೇ ಒಳ್ಳೆಯ ಸಿನಿಮಾಗಳು ಅಂತ ಸುಮ್ಮನೆ ಹೇಳ್ತೀನಿ. ಇನ್ನೊಂದಾಗ್ಬೋದಿತ್ತಲ್ಲ, ಮಠ ಆಯಿತು, ಮಂಜುನಾಥ ಆಯಿತು, ಗುರುಪ್ರಸಾದ್ ಕೋಟಿ ಡೈರೆಕ್ಟ್ರು, ಒಬ್ಬ ಒಂದು ಕಾಲಕ್ಕೆ ಕಾಫಿ ಪುಡಿ ಮಾಡ್ತಿದ್ದೋನು, ಒಂದು ಕಾಲಕ್ಕೆ ಮೆಡಿಸಿನ್ ಮಾಡ್ತಿದ್ದೋನು, ಮೆಡಿಕಲ್ ರೆಪ್ ಹಾಕಿ ಇದ್ದೋನು, ಹತಾಶ ಪ್ರೇಕ್ಷಕನಾಗಿದ್ದೋನು ಆ ಟೈಮಲ್ಲಿ, ಮತ್ತು ಆತ ಏನೇನೋ ಮಾಡ್ಕೊಂಡಿದ್ದ ಗುರುಪ್ರಸಾದ್ ಬಿದ್ದ. ಅವನು ಬಂದು ಒಂದು ಕೋಟಿ ಡೈರೆಕ್ಟ್ರ್ ಆಗ್ತಾನೆ. ಆದಮೇಲೆ ಸಿಂಪಲ್ ಕಾಮನ್ ಸೆನ್ಸ್, ಇವತ್ತಿನ ಪ್ರಪಂಚ ನಡೆಯೋದು ಹೇಗೆ ಅಂದರೆ, ಮತ್ತು ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದೆರಡು ಕಿತ್ತೋಗ್ರೆ ಫಿಲಮ್ ಮಾಡಿದ್ರೆ 2-3 ಕೋಟಿ ಬಂದ್ಬಿಡುತ್ತೆ. 2009 ಒಂದು 3-4 ಕೋಟಿ 5 ಕೋಟಿ ಇರುತ್ತೆ, ಬೇಕಾದಷ್ಟು ಆಸ್ತಿ ಇರುತ್ತೆ, ಏನು ಬೇಕಾದ್ರೂ ಮಾಡ್ಕೋಬೋದು. ನೋನು, ಐ ಡೋಂಟ್ ಡೂ ದ್ಯಾಟ್. ಸೊ ಅಲ್ಲ, ಪ್ರಶ್ನೆಯ ತಿರುಚುವಿಕೆ ನಾನು ಅಷ್ಟು ಅದಕ್ಕೆ ಪ್ರಶಂಸಕ ಇಲ್ಲ ನನ್ನ ಕಡೆಯಿಂದ. ಅಲ್ಲ ಇಲ್ಲ, ಒಂದು ನಿಮಿಷ ಅಣ್ಣ ನಾಗ ಸರ್, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪ್ರಶ್ನೆಯ ತಿರುಚುವಿಕೆ, ಮ್ಯಾನಿಪುಲೇಷನ್, ಈ ಪ್ರೇಕ್ಷಕನಿಗೆ ಹತಾಶೆ ಪ್ರೇಕ್ಷಕನಿಗೆ ಅವೆಲ್ಲವೂ ಗೊತ್ತಿದೆ, ನಾನು ಪತ್ರಕರ್ತನಾಗಿದ್ದೋನೆ. ಏನು ಉದ್ದೇಶ ಅಂದರೆ, ಕೆಲವು ಕೆಟ್ಟ ಚಿತ್ರಗಳನ್ನು ಕಥಾನಾಯಕರು ಕಣ್ಣಿಗೆ ಒತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋದು ಪ್ರಶ್ನೆ ಇದ್ದೇ ಇದೆ ನನಗೆ ಯಾವತ್ತಿಗೂ. ಅದನ್ನು ನೀವುಗಳು ಪತ್ರಕರ್ತರಾಗಿ ಅಲ್ಲಿದ್ದಾಗ ಅವಕಾಶ ಕೇಳಲ್ಲ, ಚಪ್ಪಳತಕ್ಕೆ ಮುಂದೆ ಕೊಟ್ಟುಬಿಟ್ಟಿರುತ್ತೆ ಆ ಫಿಲಮ್. 70 ಫಿಲಮಲ್ಲಿ 1-2 ಗೆದ್ಬಿಟ್ಟಿರುತ್ತೆ, 69 ಫಿಲಮಲ್ಲಿ ಕಥಾನಾಯಕ ಅವನು ದುಡ್ಡು ಮಾಡ್ತಾ ಇರ್ತಾನೆ. ಕಥಾನಾಯಕ ಪ್ರೊಟಗಾನಿಸ್ಟ್, ಆ್ಯಂಟಗಾನಿಸ್ಟ್, ವಿಲನ್ ಅಂದರೆ ಆ್ಯಂಟಗಾನಿಸ್ಟ್, ಹೀರೋ, ಹೀರೋ ಬಂದು ರೈತ, ಯೋಧ, ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣತ್ಯಾಗ ಮಾಡ್ತಾನೆ ಅವನು. ನಮ್ಮಲ್ಲೇ ಕೆಲವರು ನಾಯಕರು, ಕಥಾನಾಯಕರು ಕಲಾ ಸೇವೆ ಮಾಡಿದ್ದೀರಿ ಅಂತ ಹೇಳಿ ನನ್ನ ಹತ್ರ ಬಯಸ್ಕೊಂಡು, ಏನು ಕಲಾ ಸೇವೆ ಸರ್, ಕಲಾ ಸೇವೆ ಏನು ಮಾಡಿದರೆ, ಪೇಮೆಂಟ್ ಕೊಟ್ಟಿಲ್ವಾ, ದುಡ್ಡು ತೊಗೊಂಡಿಲ್ವಾ, ಇದನ್ನೇ ದ್ವಾರಕೇಶ್ ಅವರು ಹೇಳ್ತಾ ಇದ್ದು. ನಾನು ಇಲ್ಲಿ ಒಳಗಡೆ ಬಂದು 26 ವರ್ಷ ಆಯಿತು, 99 ಐ ಡೋಂಟ್ ಕಾಲ್ ಇಟ್ಸ್ ಅನ್ ಇಂಡಸ್ಟ್ರಿ. ಬೇಕಾದ ತೊಗೊಳ್ಳಿ, ಇದು ಒಳ್ಳೆ ಮಾಹಿತಿ ಆಗುತ್ತೆ. ಇದು ಕನ್ನಡ ಚಿತ್ರೋದ್ಯಮ ಅಂತ ಏನು ಕರೆಸ್ಕೊಳ್ತೀವಿ, ಇದು ಕನ್ನಡ ಚಿತ್ರರಂಗ, ಚಿತ್ರೋದ್ಯಮ ಅಲ್ಲ. ಉದ್ಯಮ ಅಂದ್ರೆ ಏನು, ಕಾಮನ್ ಸೆನ್ಸ್. ಉದ್ಯಮ ಅಂದರೆ, ನಾನು ರಿಸರ್ಚಿಂದ ಬಂದವನು. ಉದ್ಯಮ ಅಂದರೆ ಏನು, ಒಂದು ರಾ ಮೆಟೀರಿಯಲ್, ಒಂದು ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್ ರಾ ಮೆಟೀರಿಯಲ್ ಮೇಲೆ ಕಂಟ್ರೋಲ್ ಇರಬೇಕು, ಫಿನಿಶ್ಡ್ ಪ್ರಾಡಕ್ಟ್ ಮೇಲೆ ಕಂಟ್ರೋಲ್ ಇರಬೇಕು, ಮಧ್ಯದಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಇರಬೇಕು, ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಕನ್ಸ್ಯೂಮರ್ ಕೋರ್ಟ್ ಇರಬೇಕು. ಸಿನಿಮಾ ಚೆನ್ನಾಗಿಲ್ಲ, ನಾನು 100 ರೂಪಾಯಿ ವಾಪಸ್ ಕೊಡು ಅಂತ ಕೇಳೋದು ಬಂದಾಗ ಇದು ಉದ್ಯಮ ಅನಿಸುತ್ತೆ. ಇದು ಉದ್ಯಮ ಅಲ್ಲ. ಉದ್ಯಮದ ಹೆಸರಲ್ಲಿ, ಕಲಾ ಸೇವೆ ಹೆಸರಲ್ಲಿ ಆಗ್ತಿರುವಂತಹ ಬೇಕಾದಷ್ಟು ಇದನ್ನು ಒಪ್ಕೊಂಡು ಬರಲಾಗಿ ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ ಅದು ಶಿ ಶೇಪ್ ತಗೊಂಡಿದೆ. ನಾನು ಅದೆಲ್ಲ ವಿರೋಧಿಸ್ತಿದ್ದೀನಿ ಸರ್. ಎಸ್ ಎಸ್ ಸರ್ ಹೇಳಿ ಅಣ್ಣ, ಕ್ರಿಯೇಟಿವಿಟಿನ ಮೆಚ್ಚಿ ಅಣ್ಣ, ಥ್ಯಾಂಕ್ ಯು. ಯಾ, ನಾನು ಯು ಎಲ್ ಆ್ಯಕ್ಟ್ ಮಾಡಿದ್ದೀನಿ, ಉಪೇಂದ್ರ ಅವ್ರ ಫಿಲಮ್ ಯು ಎಲ್ಲಿ ಒಂದು 26-27 ಮುಖ್ಯ ಪಾತ್ರವಾಗಿ ಕಾಣಿಸ್ಕೋತೀನಿ. ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಇಲ್ಲಿ ಯಾವ ಹೆಸರುಗಳನ್ನ ತಂದಿದ್ದೀವಿ, ಕೆಲವು ಹೆಸರುಗಳಿಗೆ ಟಾಂಟ್ ಏನು ಕೊಟ್ಟಿದ್ದೀವಿ, ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ, ನಾನೇ ಕೊಟ್ಟಿರೋದು, ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು. ಆ ಕೋಪದಲ್ಲಿ, ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ. ಕೆಲವ್ರನ್ನ ರೇಗಿಸಿ ಕೆಟ್ಟಿಗೆ ಮಾಡಿ, ಈ ಒಂದು ಮಂತ್ರಘೋಷಗಳಲ್ಲಿ ಉಪೇಂದ್ರಾಯ ನಮಃ ಅನ್ನೋದು ಸಂಧ್ಯಾ ವಂದನೆ ಮಂತ್ರದ ಫಾಲು, ಅದಕ್ಕೇನು ಅನ್ಯ ಇದು ಮಾಡಿಲ್ವಲ್ಲ. ತುಂಬ ಶ್ರದ್ಧೆಯಿಂದ ಸಂಧ್ಯಾ ನೋಡುವಾಗ ಓಂ ಅಂತ ಬಂದಾಗ ಅದೇನು ಪೂಜೆ ಟೈಮಲ್ಲಿ ಓಂ ಉಪೇಂದ್ರ ಅನ್ಕೊಂಡು ಅಂತ ರೌಡಿಸಮ್ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಅನ್ನೋ ಹಾಗೆ ಒಂದು ಟಾಂಟು. ಆ ಕ್ರಿಯೇಟಿವಿಟಿನ ಅಪ್ರಿಯೇಟ್ ಮಾಡಬೇಕು, ಅದೇ ಕೊಡ್ತೀನಿ ಉಪೇಂದ್ರ ಅವಮಾನ ಮಾಡ್ತಿಲ್ಲ ಅಂತ ನಾನು ಆ ಧೋರಣೆ ಒಪ್ಪದ. ಯಾ, ಓಕೆ, ಹಾಂ, 100%. ನಾನು ಹತಾಶ ಪ್ರೇಕ್ಷಕ ಏನು ಹೇಳಬೇಕಾಗಿದ್ದಾನೋ ಅದನ್ನು ಧೈರ್ಯವಾಗಿ ಒಬ್ಬ ಯೋಧನ ಥರ, ಕ್ರಾಂತಿಕಾರಿ ಥರ ಹೇಳಿದ್ದೀನಿ. ಗೌರವ ಇರಲಿ, ಇಲ್ಲ ಹಂಗೆ ಮದ್ದು ನಾವು ಹಂಗೆ ಮಾಡ್ತೀವಿ, ಮಾಡಿ ಬನ್ನಿರಪ್ಪ ಅದು ನೋಡ್ಬೋಣ. ಏನ 100 ವರ್ಷ ಬದುಕಿ ಏನು ಕಿತಾಕೋದಲ್ಲ, ಯಾವುದನ್ನು ಉದ್ಯಮ ಅಂತ ಒಪ್ಕೊಂಡು ಅದು ಉದ್ಯಮ 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 ಅಂತ ಉದ್ಯಮ ಅಲ್ಲ ಕಡ್ರೆ, ಆ ರಂಗ ಕಡ್ರೆ ಆಯಿತು. 25 ವರ್ಷ ಮುಂದೆ ಮಾಡಬೇಕಾದ್ರೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು. ಮಠ 1 ವರ್ಷ ನಾನು ಖಾಲಿ ಕೂತಿದ್ದೆ ಮಠ ಆದಮೇಲೆ. ಅಲ್ಲೇ ಒಂದು ಟ್ಯಾಲೆಂಟ್ ಬಂತು, ಒಬ್ಬ ವ್ಯಕ್ತಿ ಬಂದ ಅಂತಂದರೆ 20 ವರ್ಷ ಮುಂದೆ ಮಾಡಿದ್ರೆ ಈಗ ಮಾಡ್ತಿದ್ದು ನಮ್ಗೆ ಗೊತ್ತಿಲ್ಲ, ಮುಂದೆ ಏನೂ ಗೊತ್ತಿಲ್ಲ, ಡಿಜಿಟಲೈಸೇಷನ್ ಗೊತ್ತಿಲ್ಲ, 12 ವರ್ಷ 13 ವರ್ಷ ಮುಂದೆ ಇದೆ ಅಮೆರಿಕ, ಅಲ್ಲಿ ಏನು ನಡೀತಾ ಇದೆ, ನಮ್ಗೆ ಮುಂದೆ 17 ವರ್ಷಕ್ಕೆ ಆಗುವಂಥದ್ದು ಈಗಲೇ ನಡೀತಾ ಇದೆ. ಅಲ್ಲಿ ಅಲ್ಲಿನ ಮಾಹಿತಿ ಎತ್ಕೋಬೋದು, ನಾವು ಅಪ್ಡೇಟ್ ಆಗಬಹುದು, ರಿಸರ್ಚ್ ಮಾಡಬಹುದು, ರೈಟ್. ಸೊ ನಮ್ಮ ತಿಳುವಳಿಕೆ ಅವತ್ತಿಗೆ ಆಗಿದೆ ಅಂದರೆ ಇವತ್ತು ಇನ್ನೂ ಎಚ್ಚರಿಕೆಯಿಂದ ಇರುತ್ತೆ, ಕೊಡಬೇಕಾಗ್ತಾನೆ ಟಾಂಗ್ ಕೊಡಲೇಬೇಕಾಗತ್ತೆ.
ನಿಮ್ಮ ಮುಂದಿನ ದಿನಗಳಲ್ಲಿ ನಾನು ಪ್ರಚಾರ ನಿಮ್ಮ ಮಠದ ಪ್ರಚಾರ ಎಷ್ಟು ಜನ ನೋಡಿದ್ರು ಎಲ್ಲೋ ಗೊತ್ತಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನನ್ನದೇ ಆದ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದೀನಿ, ಎಲ್ಲವೂ ಕಾನ್ಸೆಪ್ಟ್ ಇರುತ್ತೆ ಇದ್ರ ಬಗ್ಗೆನೆ. ಒಬ್ಬ ಕ್ರಾಂತಿಕಾರಿ, ಚಿತ್ರರಂಗದ ಕ್ರಾಂತಿಕಾರಿಯಾಗೆ ನಾನು ಮಾತಾಡೋದು ಮತ್ತು ಮುಂದುವರಿಸ್ತೀನಿ ನಾನು. ಎಸ್ ಹಾಂ ಅಣ್ಣ, ಇದು ಇವತ್ತಿಂದಲ್ಲ, ಈ ಚಾಲೆಂಜ್ಗಳೆಲ್ಲ ಎದುರಿಸ್ಕೊಂಬಂದಿದ್ದೀನಿ. ಇದಕ್ಕೆ ಉತ್ತರ ಮಠದ ಎಗೇನ್ಸ್ಟ್ ಜೋಗಿ ಅನ್ನೋ ಫಿಲಮ್ ಇತ್ತು ಶಿವಣ್ಣಂದು. ಓಕೆ, ಎಸ್ ಸರ್. ಎದ್ದೇಳು ಮಂಜುನಾಥ ಎಗೇನ್ಸ್ಟ್ ರಾಜ್ ಇತ್ತು, ಅಪ್ಪು ಸರ್ ಆ್ಯಕ್ಟ್ ಮಾಡಿದ್ದು. ರಾಜ್ ಪ್ರೊಡ್ಯೂಸರು ಕ್ಯೂಲ್ ನಿಂತ್ಕೊಂಡು ಮಂಜುನಾಥ ನೋಡೋಕೆ ಬಂದರು, ಒಂದು 6 ಕೋಟಿ ಹೋಗಿ ಮರ್ತೋಯ್ತು ಗುರು ಅಂದರು. ಎದ್ದೇಳು ಮಂಜುನಾಥಕ್ಕೆ ಸಿಕ್ಕಂಥ ಬೆಸ್ಟ್ ಅಪ್ರಿಸಿಯೇಷನ್. ಈಗ ಕರ್ನಾಟಕದ ಮನಕ ಅದನ್ನ ಹೇಳ್ಕೊಬಾರ ಕಟ 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 ತೊಗೊಂಡ್ರು ಅಥವಾ ಅನಿಸ್ತಿದೆ. ಹಾಗಾಗಿ ಯಾ ಭಟ್ರು ಮತ್ತು ಶಿವಣ್ಣ ಆ ಥರದ್ದು 100 ಫಿಲಮ್ ಮಾಡಲಿ, ನಾನು ಖಂಡಿತ ನೋಡ್ತೀನಿ, 2 ದಿನ ನೋಡ್ತೀನಿ. ಅದು ನಮ್ಮದು ರಿಲೀಸ್ ಮಾಡ್ಬೇಕಣ್ಣ, ಕನ್ನಡ ಸಿನಿಮಾ ಇದು. ಯಾ ಹೇಳಿ ಅಣ್ಣ. ಹಾಂ ಅಣ್ಣ, ಅದು ಈಗ ಟಾಂಟ್, ಅದು ತುಂಟತನ, ಕಾಲಿಳಿಯುವಿಕೆ, ಚೇಷ್ಟೆ, ಕ್ರಿಯೇಟಿವಿಟಿಯ ಅದಕ್ಕಿದೆ ಇದರಲ್ಲಿ. ಇಲ್ಲ ನೋಡಪ್ಪ, ನೀನಿವೆ ಈ ಥರ ಸಿನಿಮಾಗಳು ನಮ್ಗೆ ಬೇಡ, ನಮ್ಗೆ ಹೊಡೆಯೋದು ಬೇಕು, ಲಾಂಗು ಮಚ್ಚು ಬೇಕು, ಹೊಡ್ಕೊಂಡು ಯಾರು ಇದ್ದಾರೆ ಆ ಸಿನಿಮಾಗಳೇ ನಾವು ನೋಡೋದು, ನೀನು ಯಾಕೆ ಬದುಕಿದ್ದೀವಿ ಅಂದ್ಬಿಟ್ಟು ಒಂದು ಕೆಟ್ಟ ಪದ ಬಳಸಿದ್ರು. ಐ ಡೋಂಟ್ ಮೈಂಡ್ ಹೂ ಕೇರ್ಸ್ ಇಸ್ ಈಡಿಯಾಟಿಕ್ ಲೈಫ್ ಅಣ್ಣ. ಸ್ಪಿರಿಟ್ ಮನೇಲಿ ಇಟ್ಬಂದೆ ಅಣ್ಣ, ಸಂಜೆ ಹೋಗಿ ಹಾಕೋತೀನಿ ಅಣ್ಣ. ಇದೆ ಅಣ್ಣ ಅಣ್ಣ, ಮಂಜುನಾಥದಲ್ಲಿ ಇಷ್ಟು ಮಾತಾಡಿ, ನಿಮ್ಗೆ ಒಂದು ಸಖತ್ತಾಗಿರೋದು ಹೇಳ್ತೀನಿ ಮಠದಲ್ಲಿ, ಒಂದು ಸ್ವಲ್ಪ ಹಾಸ್ಯಮಯ ಹೋಗೋಣ ಬರ್ರಪ್ಪ, ಏನು ಸ್ಟ್ರಿಕ್ಟ್ ಆಗಿಲ್ಲ ಹಾಕೊಂಡು, ಏನು ಅಪರಾಧ ಮಾಡ್ದಂಗೆ ಕ್ವಶನ್ಗಳು, ಏನು ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ. ಅವೆಲ್ಲ ಮೀರಿ ಪ್ರೂವ್ ಮಾಡಿ, ಪದೇ ಪದೇ ಪ್ರೂವ್ ಮಾಡಿ, ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ. ನಕ್ಕಿದ್ರು ಮಾಡ್ಬಿಡ್ತೀರಾ ಮಾಡ್ದ, ನಾನು ಅದೇ ಥರ ಅದೇ ಯಾವುದೋ ಕಿತ್ತೋಗಿರೋ ಫಿಲಮ್ಗಳು ಒಂದು 20 ಮಾಡ್ಬೋದಿತ್ತು, ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿ ದುಡ್ಬೋದು ಅಣ್ಣ, ಜೀವನ ನೆಮ್ಮದಿಯಾಗಿ ನಡ್ಕೊಂಡು ಹೋಗುತ್ತೆ. ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳಬಲ್ಲೆ. ಇನ್ಕನ್ಸಿಸ್ಟೆಂಟ್ ಹೀರೋಗಳು ಅಂದರೆ ಕಥಾನಾಯಕರು, ಪ್ರೋಟಗಾನಿಸ್ಟ್ ಹೆಸರು ಇಷ್ಟು ಹೇಳಬಲ್ಲೆ. ಐ ಆಮ್ ಕನ್ಸಿಸ್ಟೆಂಟ್. ಯಾ ಗುರು ಸರ್, ಇಲ್ಲಿ ಹಾಂ ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ನಮ್ಮ ತಂದೆಯ ಹೆಸರು ರಾಮಚಂದ್ರ, ರಾಜ್ಕುಮಾರ್ ಅಲ್ಲ. ನಮ್ಮನೇಲಿ 3 ಹೊತ್ತು ಊಟ ಸಿಕ್ಕರೆ ದೊಡ್ಡದಿತ್ತು. ನಾನೇ ದುಡ್ತಾ ಜೀವನ ಮಾಡಿಕೊಂಡು, ನಾನೇ ಕಷ್ಟಪಟ್ಟು, ನಾನೇ ದುಡ್ದು 1-1.5 ರೂಪಾಯಿ ಕೂಡಿಟ್ಟು ಮಠ ಮಂಜುನಾಥ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತೀನಿ, 2 ಸಿನಿಮಾ ಮೋಸ ಮಾಡ್ತಾರೆ ನನಗೆ. ಯು ಕ್ಯಾನ್ ಆಲ್ ಎಂಜಾಯ್. 3, 4, 5 3 ಫಿಲಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ, ಪೇಮೆಂಟ್ ಇಲ್ಲದೆ. ಆ ಪಾರ್ಟ್ ಯಾಕೆ ಅಂದರೆ ನನಗೆ 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ, ಒಬ್ಬ ನಿರ್ದೇಶಕನಿಗೆ, ಕ್ರಿಯಾಶೀಲ ನಿರ್ದೇಶಕನಿಗೆ ಬರಹಗಾರನ ಸ್ವಾತಂತ್ರ್ಯ ಬರೋದು ಯಾವತ್ತೋ, ಅವನ ಫಿಲಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ. ಆ ದಿನಕ್ಕೆ ಬಂದಾಯಿತು, ಈಗ ನನ್ನ ಫಿಲ್ಮ್ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ, ಮುಂದಿನ ಚಿತ್ರಗಳು ನಾನೇ ಪ್ರೊಡ್ಯೂಸ್ ಮಾಡ್ಕೋತೀನಿ. ಹೇಳಿ. ಹಾಂ ಒಪ್ತೀನಿ ಸರ್. ನಮ್ಮ ಗಾಡ್ ಫಾದರ್ ಇಲ್ಲ ಅನ್ನೋದನ್ನ ಹೇಳಿದೆ, ಬೇರೆ ಯಾವ ಅರ್ಥಗಳು ಬಂದಿದ್ದಾರೆ? ಹೌದು, ರಾಜ್ಕುಮಾರ್ ವಿರೋಧ ನಾನು ಅಲ್ಲ ಸರ್. ಅಂದರೆ ನಮಗೆ ನನಗೆ ಅಲ್ಲ ಇರಲಿ, ನೋ ಇಶ್ಯೂ. ನಮ್ಮ ಚಿತ್ರರಂಗ ನಮ್ಮನೇಲಿ ಸಿನಿಮಾನೇ ತೋರಿಸ್ತಿರ್ಲಿಲ್ಲ, ಚಿತ್ರೋದ್ಯಮಕ್ಕೆ ಅಂದರೆ ಚಿತ್ರರಂಗಕ್ಕೆ ಬರಬೇಕು. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ಚಿತ್ರರಂಗಕ್ಕೆ ಬಂದಾಗ ನಮ್ಗೆ ಯಾವ ಬೆನ್ನೆಲುಬಿಲ್ಲದೆ ನಾವೇ ಮಾಡ್ಕೋಬೇಕಾಯ್ತು. ಹಾಗಾಗಿ ನಿಧಾನಕ್ಕಿರುತ್ತೆ ಟ್ರಾವೆಲ್ಲು, ಅಂದರೆ ಬಂದೆ ಬರ್ತೀನಿ, ದುಡ್ಡಿದೆ ಮಾಡ್ಬಿಡ್ತೀವಿ, ಇನ್ನೊಂದು ಹಾಗಲ್ಲ. ಪ್ರತಿಯೊಂದು ಹಣವನ್ನು ದುಡ್ಕೋತಾ ದುಡಿತಾ 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 ಚಿತ್ರಗಳನ್ನ ಕಟ್ತಾ ಹೋಗಬೇಕಾಗುತ್ತೆ. ಬಟ್ ಎಲ್ಲೂ ಕೆಟ್ಟ ಚಿತ್ರಗಳನ್ನ ಕೊಡಬಾರ್ದು. ಅದಕ್ಕೆ ಒಂದು ಹೇಳ್ತಾರೆ, ಮೇಷ್ಟು ನಿಂತ್ಕೊಂಡು ಚೆನ್ನಾಗಿದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ. ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಅಂದರೆ ಒತ್ತಡ ಬರುತ್ತೆ ಜೀವನದ ಒತ್ತಡಕ್ಕೋಸ್ಕರ, ಯಾವುದೋ ಕೆಟ್ಟ ಫಿಲಮ್ ಮಾಡಬೇಕಾದಂತ ಪರಿಸ್ಥಿತಿ. ನೋ, ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ ಕಡೆ ನಾನು ಸಿಕ್ಕಾಕೋತಿದ್ದೀನಿ ಅಂತ. ನೋ, ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿಗೆ ಅನುಗುಣ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಮತ್ತು ಇದು ಮಾಡ್ಬಿಡ್ತೀನಿ ಸರ್, ರಾಜ್ಕುಮಾರ್ ಅವರು ನಾನು ತುಂಬ ಪ್ರೀತಿಸಿ ಗೌರವಿಸುವಂಥದ್ದು, ಬಿಕಾಸ್ ಅವರು ಅಪ್ಪು ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ, ಅವರು ಗುರುಗಳೇ ಅಂತ ಕರೀತಾರೆ ಹಾಗೆ. ಅದು ಅಣ್ಣ ಅಷ್ಟೇ ಅಣ್ಣ, ಇದೇನು ಕಾಂಟ್ರವರ್ಸಿ ಇಲ್ಲಿ ಕೇಳಪ್ಪ. ಖಂಡಿತ ತಂದೆ ಮಾಡ್ತೀನಿ, ಹೇಳಿ ಹೇಳಿ ಸರ್.
ಆತರದ್ದೇನು ಅರ್ಥ ಬರಲಿಲ್ಲ ಅನ್ಕೋತೀನಿ. ಓಕೆ, ಆ ಥರ ಇದ್ರೆ ಕ್ಷಮೆ ಇರಲಿ. ಇಲ್ಲ ಇಲ್ಲ, ರಾಜ್ಕುಮಾರ್ ಅವ್ರಿಗೇನೋ ಅವಮಾನ ಮಾಡಬೇಕು ಅನ್ನೋ ನಾನು ಯಾರು ಸರ್, ನನಗೇನು ಅಲ್ಲ. ಒಂದು, ನಮಗೆ ಯಾವ ಗಾಡ್ ಫಾದರಿ ಬೆನ್ನೆಲು ಬಿರಲಿಲ್ಲ ನಮಗೆ, ಟು ಬಿ ಆನೆಸ್ಟ್. ಅಂದರೆ ಮೊದಲ ಸಿನಿಮಾ ಮಠ ಬರಲಿಕ್ಕೆ ತನಕ ನಮ್ಮದೇ ಆದ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನು ಹೇಳಕ್ಕೆ ಹೊರಟೆ ಹೊರತು ಬೇರೆ ಯಾವ ಅರ್ಥವೂ ಅಲ್ಲ. ಕ್ಷಮೆ ಇರಲಿ. ಎಸ್, ಹೌದು, ಇವತ್ತು ಹೋದೆ. ಹೌದು, ಸಾಧ್ಯನೇ ಇಲ್ಲ ಅಣ್ಣ. ಪರ್ಸೆಂಟೇಜ್ ನೀವು ಹಾಗೆ ನೋಡೋದಾದರೆ ನಾನು ತಂದಿಲ್ಲ. ಇದು ಪ್ರತಿ ವರ್ಷ ಬರ್ತಿರೋ ಚಿತ್ರಗಳ ಸಂಖ್ಯೆ. ನಾನು ಅದನ್ನು ಜೋಕ್ ಮಾಡ್ತೀನಿ. ಮಾಡ್ಬೋದಾ ಜೋಕು? ಸೀರಿಯಸ್ ಹೋಗೋಣ. ಓಕೆ, ಸಿನಿಮಾ ನಾನು ಕೇಳಿರುವಂತಹ ಈ ನನ್ನ 26 ವರ್ಷಗಳಿದ್ರಲ್ಲಿ ನಂಗೆ ಸಿಗ್ತಾರೆ ಸರ್, ಸಿನಿಮಾ ಜೂಜು ಸರ್, ಸಿನಿಮಾ ಜೂಜು ಸರ್ ಅಂತ. ಯಾಕ್ರೆ ಹಿಂಗಂತೀರಿ? ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಳ್ಳೆ ನಿರ್ದೇಶಕರ ಟೀಮ್ ಇಟ್ಕೊಂಡು, ಒಳ್ಳೆ ಕಲಾವಿದರು ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಎತ್ಕೊಂಬರ್ತೀವಿ. ಅದನ್ನು ಪದೇ ಪದೇ ನೋಡುವಂಥ ಸಿನಿಮಾ ಆಗುತ್ತೆ. ಮಾಡಿರ್ಬೋದು, ನಾವೆಲ್ಲ ಹಾಗೆ ಮಾಡ್ಕೊಂಬಂದಿರೋದು. ನೀವು ಅದನ್ನು ಜೂಜು ಅಂತ ಯಾಕಂತೀರಿ ಅಂತ. ಇಲ್ಲ ಸರ್, ನಮ್ಗೆ ಅನ್ಸ್ಬಿಟ್ಟಿದೆ ಸರ್, ಒಂದು ಸಿನಿಮಾ ಮಾಡೋದು ಅದೃಷ್ಟ ಇದ್ರೆ, ದೇವ್ರ ದಯೆ ಇದ್ದರೆ ಅದು ಹಿಟ್ಟಾಗುತ್ತೆ, ಬದುಕ್ಬಿಡ್ತೀವಿ ಸರ್. ಓ ಇಲ್ಲ, ನೀವು ಬಹುಶಃ ಜೂಜು ಅಂತ ಯಾಕೆ ನಿಮ್ಮ ತಲೆಯಲ್ಲಿ ಕೂತಿದ್ದೀವಿ ಅಂದರೆ ಚೇಂಬರು ರೇಸ್ ಕೋರ್ಸ್ ಪಕ್ಕದಲ್ಲಿದೆ ಅಂತ. ನಾಗರಾಜ್ ಅವರೇ, ಈ ನಿಮ್ಮ ಸ್ಟೇಟ್ಮೆಂಟ್ ಇಸ್, ನೀವು ಅದು ಸರಿ, ಹೌದು ಇದು ಗ್ಯಾಂಬ್ಲಿಂಗ್ ಅಂತ ನೀವು ಅಂದರೆ ನಾನು ಒಪ್ತೀನಿ ಸರ್. ಸರಿ ಸರ್, ಸರಿ ಸರ್, ನಮಗೇನು ಗೊತ್ತಿಲ್ಲ ಅನ್ನೋದೇ ನನ್ನ ವಾದ ಸರ್. ಯಾಕೆಂದ್ರೆ ಎಲ್ಲವೂ ಗೊತ್ತಿರೋ ಅಲ್ಲಿ ಕೂತಿದ್ದೀರಿ, ಪತ್ರಕರ್ತರ ಕೂತಿದ್ದೀರಿ. ಮರ್ಯಾ, ನನಗೇನು ಗೊತ್ತಿಲ್ಲ ಸರ್. ನಂದು ಇದು 5ನೇದು. ಯಾವುದು? ಓಕೆ ಓಕೆ, ಸರಿ ಸರಿ, ಹಾಂ ಸರಿ. ಹೌದು ಹೌದು, ಹಾಂ ಏ ಹೇಳ ಹೇಳ, ಖಂಡಿತ ಆಯ್ತು. ಸಾಧ್ಯವೇ ಇಲ್ಲ, ಇಲ್ಲ ಅನಿಸುತ್ತೆ ನಿಮಗೆ. ಅದನ್ನು ಅನಲೈಸ್ ಮಾಡಿ, ಅದಕ್ಕೆ ಕಾರಣ ಹೇಳ್ತೀನಿ. ಅದು ವೇದಿಕೆ ಇದಲ್ಲ, ಆದರೂ ಹೇಳ್ಬಿಡ್ತೀನಿ, ಕೇಳಿದ್ದಕ್ಕೆ ಹೇಳ್ತೀನಿ. ಡೈರೆಕ್ಟರ್ ಸ್ಪೆಷಲ್, ಅದರ ಕ್ಲೈಮ್ಯಾಕ್ಸೇ ಬೇರೆ. ನನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ದರು ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅಂದ್ಕೊಂಡ ಕ್ಲೈಮ್ಯಾಕ್ಸ್ನ ಮಾಡೋಕ್ಕೆ ಬಿಡಲಿಲ್ಲ ಚಿತ್ರರಂಗ. ಹೇಳ್ತೀನಿ ಯಾಕೆ ಅಂತ. ಎರಡನೇ ಸಲ ಅಂದು ಒಬ್ಬ ಪಾರ್ಟ್ನರು ಆ ಸಿನಿಮಾ ರೆಡಿ ಮಾಡಿಕೊಟ್ಟು 60-65 ಲಕ್ಷ ನೋಡಿದ್ದಾರೆ ಯೂಟ್ಯೂಬಲ್ಲಿ. 100 ರೂಪಾಯಿ ಅಂದರೆ 60 ಕೋಟಿ. ಕಮ್ಮಿ ನೋಡಿದ್ರು 3 ಕೋಟಿ ರೂಪಾಯಿ, 4 ಕೋಟಿ, 5 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋದು ಫಿಲಮ್ನ ಆತ ತಲೆಮರ್ಸ್ಕೊಂಡಿದ್ದೇನೆ ಎಲ್ಲಿದ್ದಾನೆ ಗೊತ್ತಿಲ್ಲ. ಆ ಸಿನಿಮಾನ ನನ್ನ ಪಾರ್ಟ್ನರ್ ಹಂಗೆ ಪೇಮೆಂಟು ಇಲ್ಲದೆ ಓಡೋಗ್ಬಿಟ್ಟ. ಆರು ವರ್ಷದ ಆರು ಕೋಟಿ ಮೋಸ ಆಗಿರೋದು ಅವ್ನು ನನಗೆ. ಅವನಿಂದ ಒಬ್ಬ ಬಂದಿದ್ದಾನೆ, ಒಬ್ಬ ಚಿತ್ರದ ಮೇಲೆ ವಿಶೇಷವಾದ ಏನೋ ಮಾಡ್ತಾನೆ, ಲೋ ಬಜೆಟ್ ಮಾಡ್ತಾನೆ, ಪ್ರೊಡ್ಯೂಸರ್ ಸೇಫ್ ಗಾರ್ಡ್ ಮಾಡ್ತಾನೆ ಅಂತಂದು ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಅವ್ನು ಹಿಂಸೆ ಕೊಟ್ಟರು ಕೂಡ ಆಯಿತು, ನೀವೇನೇನು ಮಾಡ್ತೀರೋ ಮಾಡ್ರಪ್ಪ, ನಾನು ಬರ್ತೀನಿ ಒಂದಿನ, ಪ್ರೊಡ್ಯೂಸರ್ ಹಂಗೆ ನಿಂತ್ಕೋತೀನಿ ಒಂದಿನ, ತೋರಿಸ್ತೀನಿ ಅಂತ ಹೇಳ್ತಾನೆ ಒಬ್ಬ ಹತಾಶ ಪ್ರೇಕ್ಷಕ. ಅಂದರೆ ಐ ಆಮ್ ಡೂಯಿಂಗ್ ಇಟ್ ಆನೆಸ್ಟ್ಲಿ. ಹೀಗೆ ಮೊದಲು ಅಂದರೆ ಡೈರೆಕ್ಟ್ ಸ್ಪೆಷಲ್ ಕೆಟ್ಟ ಚಿತ್ರ ಅಲ್ಲ, ಎರಡನೇ ಸಲ ಕೆಟ್ಟ ಚಿತ್ರ ಅಲ್ಲ, ಕೆಟ್ಟ ಚಿತ್ರ ಆಗಿದ್ರೆ ಹೇಳ್ಬೇಕು ಸರ್ ಅದು ದರಿದ್ರವಾಗಿತ್ತಯ್ಯಾ ಅಂತ. ಎರಡನೇ ಸಲ ಮೆಚ್ಚಿದ್ರು ಎಷ್ಟೋ ಜನ ಥಿಯೇಟ್ರಲ್ಲಿ ಅದನ್ನು ಶೋಗಳು ಇರಲಿ ಇರೋ ಮಾಡಾಕ್ಬಿಟ್ಟ ಅವನು, ಬಿಕಾಸ್ ಅವ್ನು ಡಿಸ್ಟ್ರಿಬ್ಯೂಷನ್ ಬರಲ್ಲ. ಡೈರೆಕ್ಟರ್ ಸ್ಪೆಷಲ್ಲು ಕ್ಲೈಮ್ಯಾಕ್ಸು ಬೇರೆಡೆ ಇತ್ತು, ಅದು ಕಾರಣ ಯಾರು? ಆ ಹೆಸರು ವೇದಿಕೆ ಅಲ್ಲ ಇದು. ನಾನು ಇನ್ನೊಮ್ಮೆ ತಗೋತೀನಿ ಅದನ್ನು, ಖಂಡಿತ ಮಾತಾಡ್ತೀನಿ. ಅವೆರಡನ್ನೂ ಫಿಲಮ್ಗಳದು ಯಾಕೆ ನನ್ನ ಒಬ್ಬ ಹತಾಶೆ ಪ್ರೇಕ್ಷಕ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಿ, ನಿರ್ದೇಶಕರಾಗಿದ್ದೀರಿ. ಯಾಕೆ ಅಂದರೆ ಎಲ್ಲ ಸಂಸ್ಥೆ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ದುಡ್ಡಿದೆ ಸರ್. ಎಲ್ಲ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಅನಿಸ್ಕೊಳ್ಳೋನು ಸಿಗೋದು ಕಷ್ಟ. ಒಪ್ತಿರೋ ಏನೋ ಗೊತ್ತಿಲ್ಲ, ನೀನು ಒಳ್ಳೆ ಡೈರೆಕ್ಟ್ರ, ನಾನು ಒಳ್ಳೆ ಡೈರೆಕ್ಟ್ರ, ಹತಾಶೆ ಪ್ರೇಕ್ಷಕ. ಆದರೆ ನನ್ನ ಸಂಸ್ಥೆಯಲ್ಲಿ ಹಣ ಇಲ್ಲದೇ ಇರ್ಬೋದು, ಹಣ ಇದೆ ಅಂದರೆ ಬರ್ತಾ ಇದೆ, ಬರಬೇಕಾದ ಬರುತ್ತೆ. ಇದು ನನ್ನ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆಯ ರೈಟರ್ ಇದ್ದಾನೆ ಸರ್, ನನ್ನ ಹತ್ರ ಒಬ್ಬ ಒಳ್ಳೆಯ ನಿರ್ದೇಶಕ ಇದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಹಾಂ ಸರ್, ಏನು ಪ್ರಚಾರವನ್ನು ಪ್ರಚಾರವನ್ನು ಅಂದರೆ ಸಿನಿಮಾ ಏನಾಗಿದೆ ಅಂತಂದರೆ ಸಾಂಗ್ಗಳು ನೋಡಿದಂತ 5 ಲಕ್ಷ 6 ಲಕ್ಷ 8 ಲಕ್ಷ ತನಕ ಹೋಗಿದೆ ಫಸ್ಟ್ ಸಾಂಗು ಅಂತೇನೋ ಹೇಳಿದ್ರು, 7 ಲಕ್ಷ ಚಿಲ್ಲರೇನೋ ಏನೋ ಇರಬೇಕದು. ಇಲ್ಲ ಇಲ್ಲ, ಆರ್ಗ್ಯಾನಿಕ್ ಅಣ್ಣ, ಇಲ್ಲ 1 ರೂಪಾಯಿ ಹಾಕಿಲ್ಲ, ವಿಖ್ಯಾತ ಕೈಲಿ ಹಾಕ್ಸಿಲ್ಲ ನಾನು, ಆರ್ಗ್ಯಾನಿಕ್ ಅಲ್ಲ. ಇಟ್ಸ್ ಓಕೆ, ನೋ ಇಶ್ಯೂಸ್. ಮಂಜುನಾಥ ನೋಡಿದರೆ ಇದನ್ನು ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಅದು ಬೇಡ. ಯಾವುದನ್ನು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ, ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅಷ್ಟೇ, ಅನಲೈಸ್ ಮಾಡೋಕ್ಕೆ ಏನಿದೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆಯಾ ಇಲ್ವಾ. ಯಾವತ್ತು ನನ್ನ ಚಿತ್ರಗಳಿಗೆ ಡಿಮ್ಯಾಂಡ್ ಇಲ್ಲ ಅಂದರೆ ಅದನ್ನು ಸಿನಿಮಾಡೋದೇ ನಿಲ್ಲಿಸ್ಬಿಡ್ತೀನಿ. ವೆರಿ ಕ್ಲಿಯರ್.
ಅಣ್ಣ ಥಿಯೇಟರ್ ಒಳಗೆ ಆ ವಿಶೇಷಗಳು ಕಾಣಿಸ್ಕೊಳ್ಳಿ ಅಂತ ಹೇಳಿ. ಅದು ಬಿಟ್ಕೊಡ್ತಾ ಏನಾಗುತ್ತೆ, ಸಾಂಗ್ ಎರಡು ಬಿಟ್ಟು ಅಂದರೆ ಏನಾಗುತ್ತೆ, ಒಬ್ಬ ಕಾನ್ಫಿಡೆಂಟ್ ಆಗಿರ್ತಾನೆ, ಅವನು ಎಡವಲಿ ಅಂತ ಕಾಯ್ತಾ ಇರತ್ತೆ ಎಲ್ಲ ಕಡೆಯಿಂದ, ಒಂದು ಸಾಂಗಲ್ಲಿ ಇಡಬಿಡ್ಲಿ, ಓ ಇದು ಮುಗೀತು ಸರ್, ಮಲತ್ತೆ ಸರ್ ಇದ ಅಂತ ಏನೋ ಕ್ರಿಯೇಟ್ ಮಾಡೋಕ್ಕೆ ಒಂದು ವರ್ಗ ಕಾಯ್ತಾ ಇರತ್ತೆ. ಇಲ್ಲ ಸಾಂಗ್ ಕಂಫರ್ಟ್ ಮಾಡಿದ್ದೀವಿ, ನೋಡಿದ್ವಿ, ನೋಡೋರು ನೋಡಿದ್ದಾರೆ, ಇಷ್ಟಪಡೋರು ಇಷ್ಟಪಟ್ಟಿದ್ದಾರೆ, ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ, ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದನ್ನು ಚುಚ್ಚಿ ಬಸ್ ಮಾಡಬೇಡ, ಬಂದು ಥಿಯೇಟ್ರಲ್ಲಿ ಬಂದು ನೋಡೋಣ. ವಿಶೇಷತೆಗಳು ಬೇಕಾದಷ್ಟು ಹೇರಳವಾಗಿದೆ. ಅಂದರೆ ಜವಾಬ್ದಾರಿ ಏನಾಗುತ್ತೆ, ಇಷ್ಟು ಜನ ಬಂದೇ ಬರ್ತಾರೆ ಥಿಯೇಟರ್, ಅಷ್ಟು ಜನ ಸ್ಯಾಟಿಸ್ಫೈ ಮಾಡಿ ಕಳಿಸ್ಬೇಕು. ಇಷ್ಟೆಲ್ಲ ಮಾತಾಡಿ ಅವ್ನು ಕೂಡ 100 ರೂಪಾಯಿ ಮೋಸ ಮಾಡಿದೆ ಅಂದರೆ ನಾನೇ ಸರಿ ಇಲ್ಲ ಅಂತಾಗತ್ತೆ. ನೋನೋ ಇದ್ದೇ ಇದೆ ಅಣ್ಣ. ಈಗ ಮಠ ಮಾಡಿ ಮಂಜುನಾಥ ಮಾಡೋಕ್ಕೆ 3 ವರ್ಷ ಆಯಿತು. ಮಂಜುನಾಥ ಇದ್ದಾಳು, ಮಂಜುನಾಥಗೂ ಮತ್ತು ನಮ್ಮ ರಂಗನಾಯಕಗೂ ಬಂದು ಆಲ್ಮೋಸ್ಟ್ 2009-2024 15 ಇಯರ್ಸ್ ಆಯಿತು. 15 ಇಯರ್ಸ್ ಗ್ಯಾಪ್ ಆಗಿದೆ. ಆದ ನಂತರ ಮತ್ತೊಮ್ಮೆ ಥಿಯೇಟ್ರಲ್ಲಿ ನಗುವಿನ ಪ್ರದರ್ಶನಗಳು, ರೋಮಾಂಚನದ ಪ್ರದರ್ಶನಗಳು, ವಿಶೇಷ ಕಥೆಯ ಕ್ರಿಯೇಟಿವಿಟಿ ಪ್ರದರ್ಶನಗಳು ಲಭ್ಯವಿದೆ. ಬರು ಸರ್, ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ತುಂಬ ಕ್ಲೋಸ್ಅಪ್ ಶಾರ್ಟ್ಸ್ ಇದೆ ಸರ್, ಆಲ್ಮೋಸ್ಟ್ 90% ಅಂತ ಅನ್ಸುತ್ತೆ. ಸೊ ಅದ್ರ ವಿಶೇಷ ಏನಾದರೂ ಇದೆಯಾ ಸರ್? ಖಂಡಿತವಾಗಿರುತ್ತೆ, ಖಂಡಿತ. ಟೆಕ್ನಿಷಿಯನ್ಗೆ ಒಂದು ಶಾರ್ಟ್ ಇಡಬೇಕು ಅಂದರೆ ಪ್ರತಿ ಶಾರ್ಟು ನಾನೇ ಡಿಸೈನ್ ಮಾಡೋದು ನಮ್ಮ ಚಿತ್ರಕ್ಕೆ. ಕ್ಲೋಸಪ್ ಯಾಕೆ ಅಂತಂದರೆ, ಈಗ ನಾನು ನೀವು, ಈಗ ನೀವು ಪತ್ರಕರ್ತರು ನೀವೆಲ್ಲ, ಓಕೆ, ದೂರದಲ್ಲಿ ಕೂತಿದ್ದೀರಿ. ಆತ್ಮೀಯತೆ, ಅದು ನಾನು ಜೋಕ್ ಮಾಡಿದಾಗ ಆಡಿಯನ್ಸ್ ಜೊತೆ ಆ ಆತ್ಮೀಯತೆ ಫ್ಯಾಕ್ಟರ್ ಅಂತ ಏನು ಕರಿತೀವಿ ಅದು ಬೆಳಿಬೇಕು ಅಂದರೆ ಕ್ಲೋಸಪ್ಪಲ್ಲೇ ಸಾಧ್ಯ. ಕಾಮಿಡಿಗೆ ತರಬೇಕಾದಾಗ ಅವನಿಗೆ ಕಚ್ಚುಗಳಿ ಇಡಬೇಕಾದ್ರೆ ಅವ್ನು ಕ್ಲೋಸಪ್ಪಲ್ಲಿ ಅವ್ನು ಕಾಮಿಡಿಯನ್ನು ಕೊಡಬೇಕಾಗತ್ತೆ. ಲಾಂಗ್ ಶಾರ್ಟಲ್ಲಿ ಯಾರು ಅಲ್ಲೇನೋ ಜೋಕ್ ಮಾಡೋ ನಂಗೆ ಗೊತ್ತಾಗಲ್ಲ. ಲಾಂಗ್ ಶಾರ್ಟ್ಗೂ ಕಾಮಿಡಿಗೂ ಸಂಬಂಧ ಇಲ್ಲ. ಅದನ್ನು ಹೋಮೋಜಿನಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಸಿನಿಮಾದ ಗ್ರಾಮರ್ಗಳು ನಾನು ಏನು 38 ವರ್ಷ ಕಲ್ತಿದ್ದೀನಿ, ಅದು ಸ್ಕೂಲೇ ನಡೆಸ್ತೀನಿ, ಯಾರು ಬಂದರೆ ಬೇಕು ತಿಳ್ಕೋಬಹುದು. ಇದನ್ನು ನಾನು ಕೇಳ್ತಾರೆ ಯಾಕೆ ಕ್ಲೋಸಪ್ಪು ಇದು ಅಂತ. ವೈಡ್ ಇಟ್ ಮಾಡೋಕ್ಕೆ ಒಳ್ಳೆ ಚಿತ್ರ ಅಲ್ಲ ಸರ್, ವೈಡ್ ಎಲ್ಲಿ ಇಡಬೇಕು, ಕಣ್ಣಿನ ಲೆನ್ಸ್ ಏನು ಸರ್, ನಾರ್ಮಲ್ ಲೆನ್ಸ್ ಅಂತ ಕರಿತೀವಿ. ಕಣ್ಣಿನ ಲೆನ್ಸ್ 50 mm, 50 mm ಲೆನ್ಸ್ ಅಂದರೆ ಕಣ್ಣು ಏನು ಕಾಣುತ್ತೋ ಹಾಗೆ ಕಾಣಬೇಕು. ಮಿಡ್ಡು ಮತ್ತು ಕ್ಲೋಸ್ ಫಾರ್ಮೆಟ್ಟು, ಇಲ್ಲಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಒಗ್ಗುವಂತಹ ಫಾರ್ಮೆಟ್ಟು, ಸಿನಿಮಾಸ್ಕೋಪ್ ಆಗಲಿ, ವೈಡ್ ಪೆನರಮಿಕ್ ಅಲ್ಲ. ನೀವು ಕ್ಷಾಮ ತೋರಿಸುವಾಗ ಅದನ್ನು ಕ್ಲೋಸಪ್ಪಲ್ಲಿ ತೋರ್ಸೋಕ್ಕಾಗಲ್ಲ. ಒಂದು ದೊಡ್ಡ ಅಗಾಧವಾದ ಸಮುದ್ರ ತೋರಿಸುವಾಗ ಅದು ಕ್ಲೋಸಪ್ಪಲ್ಲಿ ತೋರ್ಸೋಕ್ಕಾಗಲ್ಲ, ರೈಟ್? ಅದನ್ನು ಅಗಾಧವಾಗಿ ತೋರಿಸ್ಬೇಕಾಗಿ ಬರುತ್ತೆ. ಅದಕ್ಕೆ 8 mm ಲೆನ್ಸ್ ತನಕ ಹೋಗ್ತೀವಿ ನಾವು, ಅಂದರೆ ಫಿಶ್ ಐ ಲೆನ್ಸ್ ಅಂತ ಕರಿತೀವಿ, ಹಿಂಗಿರುತ್ತದೆ, ರೈಟ್? ಅದನ್ನು ಅಗಾಧತೆಯನ್ನು ಕಾಣಿಸ್ಬೇಕಾದಾಗ. ವೆನ್ ಕಮ್ಸ್ ಟು ಕಾಮಿಡಿ, ಕಾಮಿಡಿ ಇಸ್ ಎ ವೆರಿ ಪರ್ಸನಲ್ ಥಿಂಗ್ ಬಿಟ್ವೀನ್ ದ ಪ್ರೊಟಗಾನಿಸ್ಟ್ ಅಂಡ್ ದ ಆಡಿಯನ್ಸ್. ಅವನ ಜೊತೆ ಇಬ್ಬರನ್ನು ಕನೆಕ್ಟ್ ಮಾಡಬೇಕಾದ್ರೆ ಕ್ಲೋಸಪ್ಪಲ್ಲೇ ಪಂಚ್ ಹೊಡಿಬೇಕಾದ್ ನಾನು. ಮತ್ತು ನಮ್ಮ ಎಲ್ಲ ರೀತಿಯ ಕಾಮಿಡಿ, ನಮ್ಮ ಕ್ಲೋಸ್ ಯಾರಿರ್ತಾರೆ ಅವ್ರ ಜೊತೆನೇ ವರ್ಕ್ ಆಗೋದು. ಬೇರೆಯವನವನವರು ಅಂದರೆ ತಲಾಟೆ ಅಂತೀವಿ. ಥಿಂಕ್ ಆಫ್ ಇಟ್, ಇಟ್ಸ್ ಅ ಬ್ಯೂಟಿಫುಲ್ ಸೈಕಾಲಜಿ, ತುಂಬ ಇದಿದೆ. ಇದರಲ್ಲಿ ವೈಡ್ ಅವಶ್ಯಕತೆ ಬೀಳಲಿಲ್ಲ. ಇಲ್ಲೇ ನಾನೇನು ಅರಮನೆ ತೋರಿಸ್ಬೇಕು, ಅರಮನೆ ಸೌಕರ್ಯ ನಗು ಬರಲ್ಲ. ನಾನು ಪ್ರತಿ ಕಡೆ ನಗಿಸ್ಬೇಕು ಅವ್ರನ್ನ, ಜನರನ್ನು ಅಂದರೆ ನೋಡುಗನನ್ನು ಚೆನ್ನಾಗಿ ನಗಿಸ್ಬೇಕು ಅಂದಾಗ ಅದು ಯಾವ ಫಾರ್ಮೆಟಲ್ಲಿ ಹೇಳಿದ್ರೆ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ. ಖಂಡಿತ 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 ಇಲ್ಲ ಇಲ್ಲ, ಹಾಗಲ್ಲ ಹಾಗಲ್ಲ ಹಾಗಲ್ಲ. ಅದು ಇದು ಕಾಮಿಡಿಗೆ ತವಸಣ, ಇದೆಂಥ ವಿಚಾರ ಹೇಳ್ತೀನಿ. ಒಬ್ಬ ಬರ್ತಾನೆ, ಅವನ್ನ ಪೆದ್ದ ಅಂತ ಕರ್ಕೋಬೋದು. ಹಾಂ, ಅವನು ಬರ್ತಾನೆ. ಇಲ್ಲ ಇಲ್ಲ, ಇವತ್ತಿನ ಚಿಕ್ಕ ಹುಡುಗರು ನಾಳೆ ಕಾಲೇಜಿಗೆ ಬಂದಾಗ ಅವ್ರು ನೋಡಿ ಮುಂದೆ 15-20 ವರ್ಷದ ನಂತರ ನಾನು ಪ್ರಸ್ತುತ ಇರ್ತೀನಿ, ಮಾರ್ಕೆಟಲ್ಲಿ ಇರ್ತೀನಿ ಅಂತ ಪ್ರೂವ್ ಮಾಡೋಕ್ಕೆ ಮಾಡಿದ ಮಠನ. ಮಠ ಮಾಡಿದ್ದಕ್ಕೆ ಇಷ್ಟು ಲಾಜಿಸ್ಟಿಕ್ಸ್ ಹೇಳಬಲ್ಲೆ, ಸ್ಕ್ರಿಪ್ಟ್ ಸ್ಟ್ರಾಟಜೀಸ್ ಹೇಳಬಲ್ಲೆ. ಇವತ್ತು ಸ್ಕ್ರಿಪ್ಟ್ ಸ್ಟ್ರಾಟಜಿ ಲಾಜಿಸ್ಟಿಕ್ಸ್ ಅಂದರೆ ಏನು ಅಂತ ಕೇಳುವಂಥ ಪ್ರಸಂಗ ಇದೆ ಬರ್ತಿರೋ ಕಥೆಗಳು ನೋಡಿದಾಗ. ಸೊ ಅವೆಲ್ಲ ಅರಿವಿಟ್ಕೊಂಡು ಮಾಡಿರೋವಂಥದ್ದು ಸರ್ ತಿಳುವಳಿಕೆ. ಎಸ್, ಅವತ್ತು ನನ್ನ ಆಡಿಯನ್ಸನ್ನು ಕ್ರಿಯೇಟ್ ಮಾಡ್ಕೋತೀನಿ. ಅವ್ರು ಪ್ರತಿ ವರ್ಷ ರಿನ್ಯೂ ಮಾಡ್ತೀನಿ ನಾನು. ಪಿ ಯು ಸಿಗೆ ಬರ್ತಾನೆ, ಎಸ್ ಎಸ್ ಸಿಗೆ ಬಂದಾಗ ಮಠ ನೋಡ್ತಾನೆ. ಅಂದರೆ ಒಂದು ವರ್ಗ ನೋಡಿದ್ರಲ್ಲ ಮುಗಿದೈತಲ್ಲ, ನಾನು ಅವ್ರು ಮತ್ತೆ ಪ್ರತಿ ವರ್ಷ ನೋಡ್ತಾರೆ. ಅದನ್ನು ಕ್ಲಾಸಿಕ್ ಮಾಡಿ ಕಟ್ ಹಾಕಿಬಿಟ್ಟಿದ್ದೀನಿ. ಅದು ಸ್ಟ್ರಾಟಜಿಕ್ಕಾಗಿ ಮಾಡಿರೋದು, ಪವಾಡ ಅಲ್ಲ. ಸರ್, ನಿಮ್ಮ ಟ್ರೈಲರಲ್ಲಿ ಸಾಕಷ್ಟು ನೀವು ಹೇಳಿದ ಆಗಲೇ ಹೇಳಿದಾಗೆ ಕಾಲು ಎಳೆಯೋದು, ಕುಚೋದ್ಯ, ಸುಮ್ಮನೆ ಒಂದು ನಗ್ಸೋದಕ್ಕೆ ಮಾಡೋದಕ್ಕೆ ಅಂತ ಹೇಳಿದ್ರಿ.
ಈ ನಿಮಗೆ ಈ ಕಾಂಟ್ರವರ್ಸಿಗಳಿಗೆ ಕೌಂಟ್ರ್ ಕೊಡೋದು ಮತ್ತು ನಿಮಗೆ ಕಾಂಟ್ರವರ್ಸಿ ಮೇಲೆ ಹೇಳ್ಕೊಂಡು ನಿಮಗೇನು ಹೊಸದೇನಲ್ಲ, ನೀವು ಅದಕ್ಕೆ ಕೊಡ್ತಾ ಇರ್ತೀರಿ ಮತ್ತೆ ಮತ್ತೆ. ಯಾಕೆಂದ್ರೆ ಇಲ್ಲಿ ಬಂದಾಗ ರೀಸೆಂಟಾಗಿ ಕೂಡ ನೀವು ಏನು ಶ್ರುತಿ ಹರಿಹರನ್ ವಿಚಾರದ ಮಾತಾಡಿದ್ರಿ, ಮೀಟಿಂಗ್ ಬಗ್ಗೆ ಮಾತಾಡಿದ್ರಿ, ಆಮೇಲೆ ಬಿಗ್ ಬಾಸ್ ಶ್ರುತಿ ಅವ್ರು ಅಲ್ಲ ಇದು ಅಂತೇಳಿ ಕ್ಲಾರಿಫೈ ಕೊಟ್ಟಿರ್ತು, ಅಲ್ಲೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡ್ರಿ. ಇದೆಲ್ಲವೂ ನೀವು ಸಿನಿಮಾಗೋಸ್ಕರ ಮಾಡೋ ಗಿಮಿಕ್ಕ ಅಥವಾ ನಿಮ್ಗೆ ಅದೊಂಥರ ಏನೋ ಕುಚದ್ಯಕ್ಕೆ ಮಾಡ್ತಾ ಹೋಗ್ತೀರಾ ಅಂತ? ಸಿನಿಮಾ ಗಿಮಿಕ್ ಆಗಿರ್ಬೋದು ಗೆಲ್ಲೋದಕ್ಕೆ. ಫೇಸ್ಬುಕ್ ಆರ್ಕಟ್ ಇಂದ ಶುರುವಾಗಿ ಫೇಸ್ಬುಕ್ ಬಂದಿದ್ದು ಇತ್ತೀಚೆಗೆ. ನಾವು ಪತ್ರಿಕೆ ಆ್ಯಡ್ಗಳ ಮಠಕ್ಕೆ ನಾನು ಆ್ಯಡ್ಗಳನ್ನ ಕ್ರಿಯೇಟ್ ಮಾಡಿದ್ನಲ್ಲ, ಅದು ನೋಡಿದ್ರಲ್ಲೋ ಗೊತ್ತಿಲ್ಲ ತಾಯಿ, ನಿಮ್ಮ ಏಜ್ಗೆ ಸ್ಟಡಿ ಮಾಡಿ, ಮಠದ ಪತ್ರಿಕಾ ಜಾಹೀರಾತುಗಳು ಅಂತ ಇಲ್ಲ, ನಂತರ ವಾಟ್ಸ್ಆಪ್ನಲ್ಲಿ ಇದೆ ಕಳಿಸ್ಕೊಡ್ತೀನಿ. ಪೇಪರ್ ಆ್ಯಡು ಕನ್ನಡ ಚಿತ್ರರಂಗದ ಪೋಸ್ಟರ್ಗಳಿಗೆ ಧ್ವನಿಯನ್ನು ಕೂರಿಸ ಮಾಂತ್ರಿಕ ಗುರುಪ್ರಸಾದ್ ಅಂತ ಉಪೇಂದ್ರ ಅವರು ನನಗೆ ಅಪ್ರಿಷಿಯೇಟ್ ಮಾಡಿದರು. ಅವರು ಪ್ರಚಾರ ಅದ್ಭುತವಾಗಿ ಮಾಡ್ತಿದ್ರು. ಉಪೇಂದ್ರ ಸರ್ ಇಟ್ಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಅವರು ನನಗೆ ಹೇಳಿದರು, ಎಲ್ಲ ಬಂದರೆ ರೀ ಏನು ರೀ ಪೇಪರ್ ಆ್ಯಡ್ನ ನಾವು ಕಾಯಂಗ್ ಮಾಡಾಕ್ಬಿಟ್ರಲ್ರಿ ಅಂತ. ನಾವು ಅವಾಗಲೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಅದನ್ನು, ಆಯಿತಾ? ಈಗ ಈ ಸೋಷಿಯಲ್ ನೆಟ್ವರ್ಕ್ ಇದೆ ಅಂತಂದರೆ ಪ್ರತಿಯೊಬ್ಬನೂ ಜರ್ನಲಿಸ್ಟ್. ಈಗ ಆತಂಗೆ ಅನ್ಸುತ್ತೆ ಬರೀತಾನೆ. ನಾನು ಅಪ್ಪು ಸರ್ಗೆ ಕನ್ನಡ ಪಾಠ ಹೇಳಿದ್ದೀನಿ, ಅಗ್ರಿಮೆಂಟ್ ಇದೆ, ಮೆಂಟರ್ ಟು ಪುನೀತ್ ರಾಜ್ಕುಮಾರ್ ಅಂತಿದೆ ನನ್ನ ಹತ್ರ ಇದೆ, ಅದಕ್ಕೆ ನಂಗೆ ಒಳ್ಳೆ ಪೇಮೆಂಟ್ ಕೊಟ್ಟಿದ್ದಾರೆ, ಅದೂ ಇದೆ ಸುವರ್ಣ ಸಂಸ್ಥೆ ಕನ್ನಡದ ಕೋಟ್ಯಾಧಿಪತಿ ಎಂದ ಕಾರ್ಯಕ್ರಮದಲ್ಲಿ ಒಬ್ಬ ಕಮೆಂಟ್ ಹಾಕೋನು, ಒಬ್ಬ ಹಾಕ್ತಾನೆ, ಅವನು ಜರ್ನಲಿಸ್ಟು, ಕರ್ನಾಟಕ ರತ್ನಗೆ ಇವನು ಕನ್ನಡ ಕೊಟ್ಟಿದ್ದಾನ ಅಂದ್ಬಿಟ್ಟು ನನ್ನ ಕೆಡ್ದಾಗ ಬೈತಾನೆ. ಈ ವರ್ಗವೂ ಇದೆ, ಅದರ ಇವು ನಮಗಿದೆ. ಸೊ ವರ್ಗ ಅಂದರೆ ಎಲ್ಲರೂ ಸಮಾನ ಮನಸ್ಕರೇ ಇದನ್ನು ಮೆಚ್ಚಿ, ಓ ಈತ ಒಂದು ಒಳ್ಳೆ ಏಮ್ ಇಟ್ಕೊಂಡ್ಬಂದ, ಆಯ್ತು ಹತಾಶೆ ಪ್ರೇಕ್ಷಕನಾಗಿ ನಾನು ಮಾಡಿ ತೋರಿಸ್ತೀನಿ ಅಂತ ಬಂದ, ಮಾಡ್ದ ಅಂತ ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟೋದಿಲ್ಲ. ಕಾಲಿಳೆಯ ಪ್ರಯತ್ನಗಳು. ಇವನು ಊಟಕ್ಕಿಲ್ಲದೆ ರೋಡಿಗೆ ಬಂದಿನ ಆನಂದಪಟ್ಟು ಎಣ್ಣೆ ಹೊಡೆಯುವಂಥ ಪ್ರಸಂಗಗಳೇ ಜಾಸ್ತಿ. ನಾವು ಅದನ್ನು ಮೀರಿದ್ದೀವಿ, ಮಾಡಿ ತೋರಿಸ್ತೀವಿ. ಆನ್ಸರ್ ಹಿಡಿಯು, ಆನ್ಸರ್ ಸಿಗ್ತಾ? ಬೇಗ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಮ್ಮ. ಸರಿ, ಇಲ್ಲಿ ಮದುವೆ ಅಂತ ಅಲ್ಲ ಸಿನಿಮಾ ನೋಡಿ ನಿಮ್ಮ ಅದಕ್ಕೆ ಉತ್ತರ, ಅದೇ ಉತ್ತರ ತಾಯಿ. ಸಜೆಷನ್ ಬೇಡ. ನಿಮ್ಮ ಪ್ರಶ್ನೆ ಸಜೆಷನ್ ಬೇಡ ತಾಯಿ. ಬೇಕಿದ್ರೆ ನಾನು ಫೋನ್ ಮಾಡಿ ನಾನು ಸ್ಕ್ರಿಪ್ಟ್ ಮಾಡಕ್ಕೆ ನೀನೇ ಬಾಮ್ಮ ಅಂತ ಕರೆದು ಕೋಟಿ ಕೋಟಿ ಕರೆಸ್ತೀನಿ. ನೀವು ಬೇಡ ನನಗೆ ಕೇಳಪ್ಪ. ಇಲ್ಲಿ ಸಿಂಪಲ್ ಥಿಂಗ್, ಟಾಂಟ್ ಕೊಡೋದು ಇನ್ನೊಂದು, ಮತ್ತೊಂದು, ನಾನು ಹುಟ್ಟಿದಾಗ ನನ್ನ ಕೈಯಲ್ಲಿ ಆಯುಧ ಇರಲಿಲ್ಲ. ಮೊಟ್ಟ ಮೊದಲ ಆಯುಧ ನಾನು ದುಡಿದಿದ್ದು ಮಠ, ಅದರ ಪ್ರೇಕ್ಷಕರೇ ನನ್ನ ಆಯುಧ. ಎದ್ದೇಳು ಮಂಜುನಾಥ ಇನ್ನೊಂದು ಆಯುಧ, ಓಕೆ, ರಂಗನಾಯಕ ಇನ್ನೊಂದು ಆಯುಧ. ನನ್ನ ಕೈಯಲ್ಲಿರೋದು ಮಾಧ್ಯಮವನ್ನು ಆಯುಧವಾಗಿ ಬಳಸ್ಕೊಳ್ಳೋದು ಬದ್ದು ಅಂತಕೇನೆ ಹೊರತು, ಸೋಷಿಯಲ್ ಅಂತ ಮಾರ್ಕ್ಸ್ ಜೋರ್ಕರ್ ಬರ್ ಮಾಡಿದ್ದಾನಲ್ಲ, ಅಲ್ಲಿ ಮಾಡೋವರೆಗೂ ಯಾರು ಕೈಯಲ್ಲಿಲ್ಲ, ಇವ್ರು ಮಾಡಲಿಲ್ಲ, ಅವ್ನು ಮಾಡ್ದ ಅಂದ್ಬಿಟ್ಟು ತಗೊಂಡ್ಬಿಟ್ಟು ಎಲ್ಲರೂ ಬೈದ್ಬಿಟ್ರೆ ನಾನು ದೊಡ್ಡವನು. ನೋ ನೋ ನೋ, ಬೈದೊಂದು ದೊಡ್ಡವನಲ್ಲ, ಸಾಧಿಸ್ತೊಂದು ದೊಡ್ಡವನು. ಎಸ್, ಯಾ, ಐ ತಿಂಕ್ ಆನ್ಸರ್ಡ್. ಇನ್ನೇನೋ ಇದೆಯಾ, ಅರ್ಥ ಆಗ್ಲಿಲ್ವಾ? ಸರಿ, ಇಲ್ಲಿ ಅರ್ಥ ಮಾಡಿಸ್ಲ. ಯಾ, ಈಗ ಒಂದಷ್ಟು ಜನರಿಗೆ ಟಾಂಟ್ ಕೊಡೋದು ಅಥವಾ ಯಾರ ಬಗ್ಗೆನೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು ಅನ್ನೋದು ಒಂದಷ್ಟು ವಿಷಯ ಬಂತು, ಅದಕ್ಕೆ ನೀವು ಉತ್ತರ ಕೊಡ್ತಾ ಇದ್ದೀರಾ. ಇಲ್ಲಿ ನೀವು ಏನು ಹೇಳಬೇಕು ಅನ್ನೋದು ಮಾತ್ರ ಸಿನಿಮಾದಲ್ಲಿ ಇದೆಯಾ, ಪ್ರೇಕ್ಷಕನಿಗೆ ಏನು ಕೊಡ್ಬೋದು ಅನ್ನೋದು ಇದೆಯಾ ಅಂತ? ಇಲ್ಲ ಇಲ್ಲ ಅಣ್ಣ, ಫಸ್ಟು ಸಿನಿಮಾ ಇದೆ, ಸಿನಿಮಾ ನನ್ನ ಮಾಧ್ಯಮ ಅನ್ನೋದಕ್ಕೆ ಆ ಮಾಧ್ಯಮನ ನಾನು ದುರ್ಬಳಕೆ ಮಾಡ್ಕೋತೀನಿ. ನಾನು ಆ ಥರ ಚೀಪ್ ಐಡಿಯಾಲಜೀಸ್ ನಂಗಿಲ್ಲ. ಸಿನಿಮಾ ಅಂದರೆ ಅದು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ಗೆ ಬೇಸಿಕ್, ಮತ್ತು ಸಾಮಾಜಿಕ ಜವಾಬ್ದಾರಿ ಏನು ಅಂದರೆ ಆ ಕಥೆಯನ್ನು ತುಂಬ ಗಂಭೀರವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ತಲುಪಿಸುವ ಸ್ಥಿತಿಯಲ್ಲಿ ಅದನ್ನು ತುಂಬ ಸ್ಟ್ರಿಕ್ಟಾಗಿ ನಗಿಸ್ತೇನೆ ಹೇಳುವಂಥದ್ದು ಡಾಕ್ಯುಮೆಂಟೇಷನ್ ಆಗುತ್ತೆ. ಡಾಕ್ಯುಮೆಂಟೇಷನ್ ಉದ್ದೇಶ ಅಲ್ಲ, ನಾನು ಏನು ಹೇಳಬೇಕು ಅಂತೀನಿ, ಯಾರಿಗೋ ಟಾಂಟ್ ಕೊಡಬೇಕು ಅಂತೀನಿ, ಇನ್ನೊರ್ಗೆ ಕೊಡಬೇಕು, ಅದಕ್ಕೋಸ್ಕರ ಇದನ್ನು ಬಳಸ್ಕೋತೀರಿ. ನೋ, ನಾನು ನನ್ನ ಆಯುಧ ಇದೆ, ಕೈಯಲ್ಲಿ ಲಾಠಿ ಇದೆ ಅಷ್ಟೇ, ಎಲ್ರಿಗೂ ಹೊಡ್ಕೊಂಬಂದಿದ್ದೀನಿ ಅಂತಲ್ಲ. ನೀವು ನೋಡಿ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದೆಲ್ಲ ತುಂಬ ಚಿಕ್ಕದು. ಎಸ್, ನನ್ನ ಓಕೆ, ಒಂದೇ ಒಂದು ಸಿನಿಮಾದಲ್ಲಿ ನಾನು ಸಾಕಿ ಬೆಳೆಸ್ದು ಹುಡುಗ ಒಂದು ಡೈಲಾಗ್ ಹೊಡಿತಾನೆ, ಅವನು ಬಿದ್ದ ಅಂತ ನಿಮಗೆಲ್ಲ ಗೊತ್ತಿರೋ, ಖಂಡಿಸ್ಬೇಕಿತ್ತು. ಒಬ್ಬ ಪಾಪ ಅವ್ನು ಬಂದು ಮಾಡ್ತೇನೆ ಅಂತ ನೀವು ಯಾರು ಖಂಡಿಸ್ಲೇ ಇಲ್ಲ, ಇದನ್ನು ಕೇಳಿ ನನ್ನ. ಓಕೆ ಹೇಳಿ ಸರ್. ಒಂದು ರೀಕಾಲಿಗೆ ಹೊರಟೋಗ್ತೀನಿ. ಒಂದು ಕಡೆ ಬರ್ದಿರ್ತೀರಿ ನೀವು, ಕನ್ನಡ ಅಂಬೆಯ ಋಣ ತೀರಿಸೋದಕ್ಕೆ ನಾನು ಒಂದು 10 ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ, ಆಮೇಲೆ ವರ್ಲ್ಡ್ ಕ್ಲಾಸ್ ಸಿನಿಮಾಗಳಿಗೆ ನಾನು ಎಂಟ್ರಿ ಕೊಡ್ತೀನಿ, ಆಸ್ಕರ್ ಲೆವೆಲ್ಗೆ ಹೋಗ್ತೀನಿ ಅಂತ. ಆ ಓಟ ಇನ್ನೂ ಜೀವಂತವಾಗಿದೆಯಾ? ಇನ್ನೂ ಸತ್ತಿಲ್ಲ ಕಣಯ್ಯ, ಬದುಕಿದ್ದೀನಿ ಕಣಯ್ಯ, ಉಸಿರಾಡ್ತಿದ್ದೀನಿ, ನಾಡಿ ಬಿಡ್ತಾ ಇದೆ. ಐ ತಿಂಕ್ ನಿಮ್ಮ ಪ್ರಕಾರ ನನಗೆ ಆಯಸ್ಸು ಎಷ್ಟು ಕೊಡ್ತೀನಿ, ನೀವು ಎಷ್ಟು ವರ್ಷ ಬದುಕಿರ್ಬೋದು ಅನ್ಕೋತೀರಿ? ರಫ್ ಆಗಿ ದಿನ 2 ರೂಪಾಯಿ ಕೊಡ್ತೀನಿ, ದಮ್ ಹೊಡಿತೀನಿ, ಚಿಕನ್ ತಿಂತೀನಿ, ಹೀಗೆಲ್ಲ ಇದೆ. ನನ್ನ ನೋಡಿದ್ರೆ 60 ಒಳಗಡೆ ಸರ್, 60 ಒಳಗೆ ನನಗೆ
ನೋಡಿ ಕರೆಕ್ಟ್ ಆಗಿದೆ ಜಜ್ಮೆಂಟು ನಿಮಗೆ ಸತ್ಯ ಹೇಳ್ತೀನಿ. 51.5 ವರ್ಷ ನನಗೆ, ಏನಂದ್ರೆ ಇವ್ರ ಲೆಕ್ಕದ ಪ್ರಕಾರ ಇನ್ನು 8 ವರ್ಷ ಬದುಕಿರ್ತೀವಿ, ಅಷ್ಟೊಳಗೆ ಏನು ಕಿತ್ತಾಕ್ತಿವಿ ಕಿತ್ತಾಕ್ಬಿಟ್ಟೋಗಪ್ಪ, ಇದ್ರ ಯಾಕೆ ಬರ್ಕೊಂಡೆ ಆವತ್ತು ಅಂತ ನನ್ನ ಖಂಡಿಸ್ತಾ ಇರೋದು ಅಣ್ಣ. ಅಣ್ಣ ಹೇಳ, ಒಂದು ಕನಸು ಕಟ್ಕೋತೀವಿ ಚಿಕ್ಕ ವಯಸ್ಸಲ್ಲಿ. ನಮ್ಮನೇಲಿ ತಟ್ಟೆ ಕಾಸು ಅಂದರೆ ನನ್ನ ತಂದೆ ಪುರೋಹಿತರು, ತುಂಬ ಒಳ್ಳೆ ವ್ಯಕ್ತಿ ನನ್ನ ತಂದೆ. ನನ್ನ ತಂದೆ ನೋಡಿದ್ದೀರಾ? ನೋಡಿದ್ದೀರಿ ರೀ, ಅವ್ರು ಅರ್ಧ ರೀ ನಾನು, ನಮ್ಮಮ್ಮನೂ ನೋಡಿದ್ದೀರಿ. ನೋಡಿದ್ರ ನೀವು ಈ ಆ್ಯಂಗಲ್ಲೇ ನಿಮ್ಗೆ ಸಿಕ್ಕಲಿಲ್ಲ, ಇದನ್ನು ಹಿಡಿಬೇಕು ಸರ್. ನಿಮ್ಮಲ್ಲಿ ಅವರಿಬ್ಬರು ಅಂಡಾಣು ಮತ್ತು ವೀರ್ಯಾಣುಯಿಂದ ನೀವು ಸಹ ಅಂತಿದ್ರೆ ಕರೆಕ್ಟ್ ಅಲ್ಲ ಉತ್ತರ. ಎಂಥ ಉತ್ತರ ಕೊಟ್ಬಿಟ್ಟ ಅಂತಿದ್ದೆ, ಅದನ್ನು ಬಿಟ್ಬಿಟ್ಟು ನೀವು ಈ ಆ್ಯಂಗಲ್ ಹಿಡಿಯೋದು ಕಲ್ತ್ಬಿಟ್ಟಾಗ ನನ್ನ ಕೆಲಸ ಸುಲಭ ಆಗುತ್ತೆ ಅಂತೀನಿ. ಹೋಲ್ ಯಾ, ಅದಕ್ಕೆ ಉತ್ತರ ಕೊಡ್ತೀನಿ. ತಟ್ಟೆ ಕಾಸು, ತಟ್ಟೆ ಕಾಸು ಅಂದರೆ ಒಂದು ಪೂಜೆ ಮಾಡ್ತಾರೆ, ಪೂಜೆ ಮಾಡಿ ಒಬ್ಬರ ಹತ್ರ ಹೋಗಬೇಕು, ಅದಕ್ಕೆ ಹಿಡಿದಾಗ ಅವ್ರು ಕಾಣಿಕೆ ಹಾಕ್ತಾರೆ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, ಅಥವಾ ಅವಾಗೆಲ್ಲ 20 ಪೈಸೆಕಾಯಿನೋ 3 ಪೈಸೆಕಾಯಿ ನೀವೆಲ್ಲ ನೋಡಿದ್ದೀನಿ ನಾನು. ಅದರಲ್ಲಿ ದೊಡ್ಡ ದೊಡ್ಡದೆಲ್ಲ ನಮ್ಮ ಅಪ್ಪ ಎಳ್ಕೊಂಬಿಡೋರು, ತುಂಬ ಜನ ಇರೋರಲ್ಲ. ನಾನು ಪಂಚೆ ಉಟ್ಕೊಂಡು ನಾನು ಕರ್ಕೊಂಡೋಗಿರೋರು, ಅಲ್ಲಿ ಹೋಗುವಾಗ ಏ ಅಲ್ಲೆಲ್ಲ ಮುಂದೆ ಕೊಟ್ಬಿಡೋ ಅಂತ, ಯಾಕಂದ್ರೆ ಅವರೆಲ್ಲ 4 ಕಾಣಿ 10 ಪೈಸೆ ಹಾಕೋರು, ಇವ್ರಿಗೆ 1 ರೂಪಾಯಿ ಕಾಯಿ ಹಾಕೋದೆಲ್ಲ ಫಸ್ಟ್ ಇವ್ರು ಕವರ್ ಮಾಡಿಬಿಡೋರು. ಅದು ಜೀವನಕ್ಕೆ ಬೇಕು ಅವ್ರಿಗೆ, ರೈಟ್. ನನಗೆ ಆ ಇದರಲ್ಲಿ ಆ ಟ್ರಾವೆಲಲ್ಲಿ ತೊಗೊಂಡು ಹೋಗುವಾಗ ಇರುತ್ತೆ, ನಾವು ಸುಮಾರು ಜನ ಇರ್ತಾರೆ ದೇವಸ್ಥಾನದಲ್ಲಿ ಆ ಮದುವೆಗಳು ಅಲ್ಲಿ ಇಲ್ಲಿ, ಅಲ್ಲಿ ಹೋದಾಗ ಮೊದಲೇ 25-25 ಪೈಸೆನೇ ಎಗರಿಸೋದು. 1 ರೂಪಾಯಿ 20 ಪೈಸೆ ಬೇಕು ನನಗೆ ಒಂದು ಫಂಕ್ಷನ್ಗೆ. ಯಾಕೆ ಅಂದರೆ ವಾಣಿ ಥಿಯೇಟ್ರ್ ಕನಕಪುರ ಇವತ್ತು ಇದೆ, ಅಲ್ಲಿ ಗಾಂಧಿ ಕ್ಲಾಸಲ್ಲಿ 1 ರೂಪಾಯಿ 20 ಪೈಸೆ ಒಂದು ಸಿನಿಮಾ, ಹಂಗೆ ಸಿನಿಮಾ ನೋಡಿದೆ ನಾನು. 1 ರೂಪಾಯಿ 20 ಪೈಸೆ ಮತ್ತೊಂದಿಗೆ ಹೇಳಿದೆ, ಅಣ್ಣ ಸಿನಿಮಾ ಮಾಡೋಣ ನಡಿ ಅಂತ. ನನ್ನ ಅಣ್ಣ ಅಂತ ಕರೀತಿದ್ದೆ, ಸಿನಿಮಾ ಮಾಡೋಣ ನಡಿ, ನಾನು ರಿಸರ್ಚ್ ಎಲ್ಲ ಮಾಡಿ ನಂದೇ ಅದಿದೆ, ಬೆಂಗಳೂರು ಹೋಗೋಣ ನಡಿ, ಸಿನಿಮಾ ಹೋದರೆ ಹಾಳಾಗಿ ಹೋಗ್ತೀಯ ಅಂತ ಆಶೀರ್ವಾದ ಮಾಡಿದ್ರು. ಮಠ ಚಿತ್ರಕ್ಕೆ ಮಠ ಅಂತೇನೋ ಮಾಡ್ತಿದ್ದೀನಿ ಅಂತವಾ, ಮುಗೀತು, ಒಳ್ಳೆ ಕೆಲಸದಲ್ಲಿದೆ ಹಿಂದೂಸ್ತಾನಲ್ಲಿ ಬರಲಿ. ಒಳ್ಳೆ ಕೆಲಸ ಅಂದರೆ ರೆಗ್ಯುಲರ್ ಮಾಡಿದ್ದೇ ಮಾಡ್ತಾ ಇದ್ರೆ ಅವ್ರು ಖುಷಿ, ಸಂಬಳ ಬರ್ತಾ ಇರುತ್ತೆ, ಅದು ಪ್ರತಿ ರೈಸ್ ಆಗ್ತಾ ಇರುತ್ತೆ, ಯಾವನ ಬಾಸ್ ಉಗಿತಾ ಇರ್ತಾನೆ ಅದೆಲ್ಲ ಪರವಾಗಿಲ್ಲ, ಮಾಡಿದ್ದೇ ಮಾಡಬೇಕು ಇರಬೇಕು, ಅದನ್ನು ಜೀವನ ಅಂತ ಕರೆಯಲ್ಲ. ನಮ್ಮ ತಂದೆಯವರು ಹೇಳ್ತಾರೆ ಮಠ ಆಯಿತು, ಆಮೇಲೆ ಮಠ ಜನಕ್ಕೆ ಮೆಚ್ಚುಗೆ ಆಯಿತು. 163 ಆಟೋಗ್ರಾಫ್ ಪೇಪರ್ ಆ್ಯಡಿಂದ ನಾ ಕೊಟ್ಟಿರೋದು ರಿಲೀಸ್ ದಿನ 10 ಕಾಲಿಗೆ ಎಣಿಸ್ಕೊಂಡು ಹಾಕಿದ್ದೀನಿ. ಸರ್ ಪೇಪರ್ ಆ್ಯಡಲ್ಲೇ ಮಜಾ ಕೊಟ್ಟರೆ ಅಂದರೆ ಥಿಯೇಟ್ರಲ್ಲಿ ಬಿಟ್ಬಿಡ್ತೀರಾ ಸರ್ ಅಂತ. ಈ ರೆಕಾರ್ಡ್ ಯಾವ ಡೈರೆಕ್ಟ್ರಿಗೆ ಇದೆ ನಂಗೆ ಗೊತ್ತಿಲ್ಲ. ಮತ್ತು ನಾನು ಪತ್ರಕರ್ತರಾಗಿ ನಿಮ್ಗೆಲ್ಲ ಏನು ಕೇಳ್ತೀನಿ, ಆತ್ಮೀಯನಾಗಿ ಅಜ್ಞಾನಿಯಾಗಿ ಆ ಪ್ರೋಮೋ ನೋಡಿದ್ರೆ ಅದರಲ್ಲಿ ಆ ಟಾಂಟಿಂಗು ಅದು ಇದು ಹಿಡ್ಕೊಂಡು ಕೂತಿದ್ದೀರಿ ರೇ. ಪ್ರಪಂಚದ ಯಾವ ಚಿತ್ರದಲ್ಲಿ ಯಾವ ನಿರ್ದೇಶಕನು ನಾಯಕನು ತೋರಿಸ್ತಾ ಇರೋದೇನೋ ತೋರಿಸಿದ್ದೀನಿ ರೀ, ಒಬ್ಬರ್ಯಾರು ಗುರುಸ್ತೀರ ಹೇಳಿ, ಏನೋ ತಾನೇ ಹೇಳ್ಬೇಕಾ? ಇವನೇನು ಮಾತಾಡ್ತಾನೆ, ಹಾಕೊಂಡು ಕುಂತಿದ್ದೀರಿ ಇವತ್ತು ನಾವು ಯೂಟ್ಯೂಬಲ್ಲಿ ಅಂತ ಸ್ಕೀಮಿಂಗ್ ಓಡ್ತಾ ಇರತ್ತೆ ರೇ. ರೋಮಾಂಚನವನ್ನು ತೋರಿಸಿದ್ದೀನಿ ರೀ, ಯಾವ ಚಿತ್ರದಲ್ಲಿ ರೋಮಾಂಚನ ನೋಡಿದ್ದೀರಿ? ನಾನು ಇದುವರೆಗೂ ಸುಮಾರಾಗಿ ಡಿಕೋಡ್ ಮಾಡಿರೋ ಸಿನಿಮಾಗಳೇ ಒಂದು 2,000-3,000-4,000 ಸಿನಿಮಾ ಇರಬೇಕು, ಡಿಕೋಡೆಡ್, ಜಸ್ಟ್ ವಾಚ್ಡ್ ಅಲ್ಲ. ರೋಮಾಂಚನ ಹುಟ್ಟಿಸೋದು ತುಂಬ ಕಷ್ಟ, ರೋಮಾಂಚನದ ಶಾರ್ಟು, ದಯವಿಟ್ಟು ಪ್ಲೇ ಮಾಡಿ, ದಯವಿಟ್ಟು ನೋಡಿ, ಮತ್ತೆ ಮಾತಾಡ್ತೀನಿ. ಅಣ್ಣ ಅಣ್ಣ ಇಲ್ಲ 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 ಹಂಗಲ್ಲ ತಂದೆ, ಬ್ಲಡ್ ಶೆಡ್ ಸಿನಿಮಾ ನೋಡಿ ರೋಮಾಂಚನ ಅಲ್ಲಪ್ಪ, ಅಲ್ಲಲ್ಲ, ನೋಣ ನೋಣ. ಅಣ್ಣ ನಿಮಗೆ ರೋಮಾಂಚ ಇರಪ್ಪ, ಒಂದ್ ನಿಮಿಷ ಅಣ್ಣ ನೀವೇ ಸರಿ ಕಣಯ್ಯ, ಒಂದ್ ನಿಮಿಷ ಇರಪ್ಪ, ನಾನು ಉತ್ತರ ನಾನು ಏನ್ ಹೇಳಿದೆ ಅನ್ನೋದು ಹೇಳ್ತೀನಿ. ಏನ್ ನಾನು ಟ್ರೇಲರಾ? ಓಕೆ ಕಳಿಸಿ ಸರ್, ಹಂಗಂದ್ರೆ ಕಳಿಸಿ ಬೈ ಬೆಗ್. ನಾನು ನೋಡಿರೋ 2-3 ಸಿನಿಮಾಗಳಲ್ಲಿ ಆ ರೋಮಾಂಚನದ ಶಾರ್ಟ್ ದಯವಿಟ್ಟು ಕಳಿಸಿ ಸರ್ ಅಂದರೆ ಇಲ್ಲ ಸರ್. ನನಗೆ ಹೇಳ್ತಿರತ್ತೆ, ನೀವು ಎಲ್ಲೋ ಹೋಗ್ತೀರ ನಾಗರಾಜು. ಅಣ್ಣ ಇಲ್ಲಿ ಒಬ್ಬ ಕಲಾವಿದನಾಗೂ ನಾನು ನಟಿಸಿರೋದ್ರಿಂದ ಹೇಳ್ತೀನಿ, ರೋಮಾಂಚನದ ಕೂದಲುಗಳು ನಿಂತ್ಕೊಳ್ಳುವಂಥದ್ದು ಇದೆಯಲ್ಲ, ಗೂಸ್ ಬಂಪ್ಸ್ ವಾಟ್ ವಿ ಕಾಲ್, ಅದರ ಶಾರ್ಟ್ ಅಂತ ನಾನು ಹೇಳ್ತಾ ಇರೋದು. ನೋ ಇಶ್ಯೂ ಸರ್. ಅಲ್ಲ ರೋಮಾಂಚನ ಇದರಲ್ಲಿ ಏನು ರೋಮಾಂಚನ ಆಗೋದಿಲ್ಲಣ್ಣ. ಅಲ್ಲಣ್ಣ ಅಯ್ಯೋ ಅಣ್ಣ, ನೀ ಈ ಟ್ರೈಲರಲ್ಲಿ ನಿಮಗೆ ರೋಮಾಂಚನದ ಟ್ರೈಲರ್ ಅಲ್ಲ ಇದು, ರೋಮಾಂಚನದ ಶಾರ್ಟ್. ನಾನು ಇದುವರೆಗೂ 2,000-3,000 ಫಿಲಮ್ಗಳಲ್ಲಿ ನೋಡಿದ್ರು, ನೋಡೋಣ, ತೋರಿಸೋಣ, ನೋಡ್ತೀನಿ. ಅಣ್ಣ ನೋಡಿಲ್ಲ ನಾನು ಹೇಳ್ತಿಲ್ಲ, ನಾನು ನೋಡಿಲ್ಲ ಅಂತ ಹೇಳ್ತಾ ಇರೋದು. ನೀವು ಖಂಡಿತ, ನಾನು ಪಾರಂಗತರು, ನಾನು ಪಾಮರ, ನನಗೆ ಗೊತ್ತಿಲ್ಲಪ್ಪ ಇಲ್ಲಿ ಆ ಶಾರ್ಟ್ ತೆಗ್ದಿದ್ದೀನಿ ಅಂತ ಹೇಳಿದ್ದೀನಿ.
ಅಷ್ಟೇ ಅಣ್ಣ. ನೀ ಇದು ರೋಮಾಂಚನ ಹುಟ್ಟಿಸ್ತೀನಿ ನೋಡೋಣ, ಸಿನಿಮಾ ನೋಡಿ ನೋಡೋಣ ಸರ್. ಎಸ್ ಅರ್ಥ. ಥ್ಯಾಂಕ್ ಯು, ಐ ಥಿಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.